जीवना आनंद जीवना जीवना आनंद जीवना आनंद जीवना आश्चर्य जीवना श्रेष्ठ जीवना ईसु कोडुव जीवना आनंद जीवना आश्चर्य जीवना श्रेष्ठ जीवना ईसु कोडुव जीवना बेले बंगारवे जीवना वल्ला आस्ति ऐश्वर्य जीवना वल्ला बेले बंगारवे जीवना वल्ला आस्ति ऐश्वर्य जीवना वल्ला कोटि हनव जीवना वल्ला माड़ी गोपुरव जीवन वल्लाटि हणव जीवन वल्लाड़ी गोपुरव जीवन वल्ला जीवना आनंद जीवना जीवना आनंद जीवना आनंद जीवना आश्चर्य जीवना श्रेष्ठ जीवना ईसु कोडुव जीवना आनंद जीवना आश्चर्य जीवना श्रेष्ठ जीवना ईसु कोडुव जीवना पंथ बलगवे बाळल्ला सिरिय संपत्तु स्थिर वल्ला बंधु बलगवे बाळल्ला सिरिय संपत्तु स्थिर वल्ला अंदस्तु अर्हते निलयल्ला आनंद जीवन येसुविनिंद अंदस्तु अर्हते निलयल्ला आनंद जीवन येसुविनिंद जीवना आनंद जीवना जीवना आनंद जीवना आनंद जीवना आश्चर्य जीवना श्रेष्ठ जीवना ईसु कोडुव जीवना आनंद जीवना आश्चर्य जीवना श्रेष्ठ जीवना ईसु कोडुव जीवना ಹೇಗೋ ನಾವು ಪರಮಗೀತಾ ಪುಸ್ತಕ ನಾಲ್ಕನೇ ಅಧ್ಯಾಯ ಅದನ್ನು ಆಧಾರ ಮಾಡಿಕೊಂಡು ಕಲಿಯುತ್ತಾ ಬರ್ತಾ ಇದ್ದೇವೆ. ನಾಲ್ಕನೇ ಅಧ್ಯಾಯ 12ನೇ ವಚನ ವಿಶೇಷವಾಗಿ ಅದರ ವಿಷಯ ಹಿನ್ನೆಲೆಯಲ್ಲಿ ನಾವು ಸಭೆಯ ಕೆಲವು ಸತ್ಯಾಂಶಗಳನ್ನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ 10 ಪಾಯಿಂಟ್ಸ್ಗಳಿತ್ತು. ನಾವು ಕಡೆಯದಾಗಿ 10ನೇ ಪಾಯಿಂಟ್ಗೆ ಬಂದಿದ್ದೇವೆ, ಪನಿಷ್ಮೆಂಟ್ ಇನ್ ದ ಗಾರ್ಡನ್ ಎಂಬುದಾಗಿ. ಒಂದು ವೇಳೆ ತೋಟದಲ್ಲಿ ದೇವರು ಕೊಟ್ಟಂತ ಶಿಕ್ಷೆ ಅಂದ್ರೆ ತೋಟ ಎಂಬುದಾಗಿ ಹೇಳುವಾಗ ಸಭೆ, ಹಾಗಾದ್ರೆ ಸಭೆಗೂ ಶಿಕ್ಷೆ ಇದೆಯಾ ಎಂಬುದಾಗಿ ನಾವು ಕಳೆದ 2 ವಾರಗಳಲ್ಲಿ ನಾವು ನೋಡ್ತಾ ಬಂದು ಸಭೆಗೂ ಕೂಡ ಶಿಕ್ಷೆ ಉಂಟು. ಸಭೆಯಲ್ಲಿಯೂ ಕೂಡ ದೇವರು ಶಿಕ್ಷಿಸ್ತಾನೆ, ಅದನ್ನ ಸರಿಪಡಿಸ್ಲಿಕ್ಕೆ ಕ್ರಮ ಪಡಿಸ್ಲಿಕ್ಕೆ ಆತನು ಶಿಕ್ಷೆ ಕೊಡ್ತಾನೆ. ಅನಂತರ ಒಂದು ವೇಳೆ ತಪ್ಪುಗಳು ಮೀರುವಾಗ ಬೇರೆ ತರವಾದಂತಹ ಶಿಕ್ಷೆಗಳನ್ನು ಕೂಡ ಸಭಾಮಧ್ಯದಲ್ಲಿ ಆತನು ತರುವಂತನಾಗಿದ್ದಾನೆ. ಅದನ್ನ ನಾವು ಇವತ್ತು ಅದನ್ನ ಮುಂದೆ ಧ್ಯಾನ ಮಾಡುತ್ತಾ ಹೋಗೋಣ. ಇದರ ಹಿನ್ನೆಲೆಯಲ್ಲಿ ನಾವು ಕಲಿಯುತ್ತಾ ಹೋಗುವಾಗ ಈ ಶಿಕ್ಷೆ ಅನ್ನೋದು ಯಾಕೆ ಇದೆ ಎಂಬುದಾಗಿ ಹೇಳುವಾಗ ಅಂದ್ರೆ ಇಟ್ ಈಸ್ ದ ಡಿಸಿಪ್ಲಿನಿಂಗ್ ಆಫ್ ಗಾಡ್. ದೇವರು ಶಿಸ್ತನ್ನ ತರಲಿಕ್ಕಾಗಿ ಮಾಡುವಂತ ಒಂದು ಕಾರ್ಯ. ನಾನು ಕಳೆದ ವಾರ ನಿಲ್ಲಿಸ್ತಾ ಅಂತ್ಯಭಾಗದಲ್ಲಿ ಹೇಳ್ತಾ ಬಂದೆ, ಸಭೆಯಲ್ಲಿ ಶಿಸ್ತು ಉಂಟು ಎಂಬುದಾಗಿ. ಸಭೆಯಲ್ಲಿ ಶಿಸ್ತನ್ನ ತಂದವರು ಯಾರು? ಒಂದು ವೇಳೆ ಪೌಲನು ಶಿಸ್ತನ್ನ ಆತನು ಇಂಟ್ರೊಡ್ಯೂಸ್ ಮಾಡಿದ್ನ, ಪರಿಚಯ ಮಾಡಿಸಿದ್ನ, ಅಥವಾ ಪೇತ್ರನು ಮಾಡಿದ್ನ, ಯೋಹಾನನು ಮಾಡಿದ್ನ, ಯಾರು ಮಾಡಿದ್ರು ಎಂಬುದಾಗಿ ನಾವು ಬರೋ ಈ ವಾರ ನೋಡೋಣ ಎಂಬುದಾಗಿ ನಾನು ಹೇಳ್ತಾ ಬಂದೆ. ಆ ರೀತಿಯಾಗಿ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗುವಂತರಾಗಿರೋಣ. ಯಾಕಂದ್ರೆ ನಮಗದು ಗೊತ್ತಿದೆ, ಶಿಸ್ತು
ಯಾರು ತಂದದ್ದು ಸಭೆಗೆ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಮೊಟ್ಟ ಮೊದಲು ಸಭೆಯ ಕುರಿತು ಮತ್ತಾಯನ ಸುವಾರ್ತೆ 16:18 ಪ್ರಸ್ತಾಪವನ್ನು ನೋಡ್ತೇವೆ. ಮೊಟ್ಟ ಮೊದಲ ಪ್ರಸ್ತಾಪ ಸಭೆಯ ಕುರಿತು ಯೇಸು ಸ್ವಾಮಿಯಿಂದ ಬರುವಂತ ಮೊಟ್ಟ ಮೊದಲ ಪ್ರಸ್ತಾಪವನ್ನು ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ಆ ಪ್ರಸ್ತಾಪ ಆದ ನಂತರ ಆತನು ನಮಗೆ ಚಿರಪರಿಚಿತವಾದ ವಾಕ್ಯ ಭಾಗ ಅದು 16:18 ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು, ಯಾವ ಪಾತಾಳ ಲೋಕದ ಶಕ್ತಿಯು ಕೂಡ ಅದನ್ನು ಅಲುಗಾಡಿಸಲಾರದು ಎಂಬುದಾಗಿ. ಆ ವಾಕ್ಯದ ಅರ್ಥ ನಮಗೆ ಸಭೆಯನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಅಲುಗಾಡ್ಸಕ್ ಸಾಧ್ಯವಿಲ್ಲ ಅಂತ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇರೋದಲ್ಲ, ಅದರಿಂದ ನಮಗೊಂದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದಾನೆ. ಏನಂದ್ರೆ ಸಭೆಗೆ ಆಕ್ರಮಣಗಳು ಸೈತಾನನ ಕಡೆಯಿಂದ, ಈ ಲೋಕದವರಿಂದ, ಕ್ರೈಸ್ತ ವಿರೋಧಿಗಳಿಂದ, ಸುವಾರ್ತೆಯ ವಿರೋಧಿಗಳಿಂದ ಅದು ಬರುವಂಥದ್ದಾಗಿದೆ, ಅದು ತಪ್ಪಿದ್ದಲ್ಲ ಎನ್ನದಾಗಿ. ನಾವು ಯೋಹಾನ್ ಸುವಾರ್ತೆ 16:33 ಕೂಡ ಅದೇ ರೀತಿ ಸ್ವಾಮಿ ಹೇಳ್ತಾರೆ, ನಿಮಗೆ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ನೋಡ್ರಿ, ಸಂಕಟ ಉಂಟು, ಸಂಕಟ ಬರುತ್ತೆ ಹೋಗುತ್ತೆ ಅಂತಲ್ಲ, ಸಂಕಟ ಉಂಟು, ಇಟ್ ಇಸ್ ಶತಸಿದ್ಧ. ಆದ್ರೆ ಮುಂದೆ ಹೇಳ್ತಾನೆ, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ, ನಾನು ನಿಮ್ಮೊಂದಿಗಿದ್ದೇನೆ. ನೋಡ್ರಿ, ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಭೆಯ ಕುರಿತು ಅಲ್ಲಿ ಪಾತಾಳ ಲೋಕದ ಶಕ್ತಿ ಅಲಗಾಡಿಸಲಾರದು ಎಂದ ಹೇಳುವಾಗ ನಿಮ್ಗೆ ಏನೇ ಪ್ರೊಟೆಕ್ಷನ್ ನಾನು ಕೊಡ್ತೀನಿ ಎಂಬುದಾಗ ಆತರ ಅರ್ಥದಲ್ಲಿ ತಗೊಳ್ಬಾರ್ದು. ನಾವು ಪ್ರೊಟೆಕ್ಷನ್ ಇದ್ದೇ ಇರುತ್ತೆ, ಆದ್ರೆ ಆ ಅಲಗಾಡಿಸುವಂತ ಕಾರ್ಯ ನಡೀತಾ ಇರ್ತದೆ ಎಂಬುದಾಗಿ ಅರ್ಥ. ಅದನ್ನ ತಿಳ್ಕೊಳ್ಳುವಾಗ ನಾವು ಎಚ್ಚರಿಕೆಯಿಂದ ಜೀವಿಸುವಂತದ್ದಾಗಿರಬೇಕು. ಸೊ ಈ ಅಲಗಾಡಿಸುವಂತ ಕಾರ್ಯ ನಾವು ನೋಡುವಾಗ ಯಾರಾದರೂ 20 ಅಪೊಸ್ತಲರ ಕೃತ್ಯ 28 ಓದಿ, ಅಪೊಸ್ತಲರ ಕೃತ್ಯಗಳು 20:28. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಇಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಇಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಮುಂದೆ ಓದಿಸಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು, ಅವು ಇಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ನೋಡ್ರಿ, ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಈ ವಾಕ್ಯ ಭಾಗ ಪೌಲನು ಎಚ್ಚರಿಸ್ತಾ ಬರ್ತಾನೆ, ಸಭೆಗೆ ಸಭಾ ಹಿರಿಯರನ್ನ ಕೊಟ್ಟಂತ ಸಂಗತಿಯನ್ನ ತಿಳಿಸ್ತಾನೆ. ಅಂದ್ರೆ ಇಲ್ಲಿ ಆತನು ಸಭೆಯ ಹಿರಿಯರಿಗೆ ಈ ವಿಷಯದಲ್ಲಿ ಸಭೆಯನ್ನ ಕಾಪಾಡಿಕೊಳ್ಳುವಂತ ವಿಷಯದಲ್ಲಿ, ಸಂರಕ್ಷಿಸುವ ವಿಷಯದಲ್ಲಿ, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಈ ಲೋಕದಲ್ಲಿ ಆಯಾ ಸ್ಥಳೀಯ ಜಾಗಗಳಲ್ಲಿ, ಸ್ಥಳೀಯ ಸ್ಥಳಗಳಲ್ಲಿ ಇಟ್ಟು ಅದನ್ನ ಆತನು ನೇಮಿಸಿದಂತ, ಪವಿತ್ರಾತ್ಮನು ನೇಮಿಸಿದಂತ ಹಿರಿಯರುಗಳ ಮುಖಾಂತರ ಆ ಸಭೆಯನ್ನ ಆತನು ನಡೆಸಿಕೊಂಡು ಹೋಗುವಂತವನಾಗಿದ್ದಾನೆ, ಅಥವಾ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತವನಾಗಿದ್ದಾನೆ. ಈ ಕಂಟ್ರೋಲ್ಸ್ ದ ಚರ್ಚ್ ಫ್ರಮ್ ದ ಎಲ್ಡರ್ಸ್ ಇನ್ ದ ಅಸೆಂಬ್ಲಿ, ಅಥವಾ ಸಭೆ ಮಧ್ಯದಲ್ಲಿರುವಂತ ಸಭಾ ಹಿರಿಯರ ಮುಖಾಂತರ ಆ ಸಭೆಯನ್ನ ಆತನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಆದ್ರಿಂದ ಸಭೆಯನ್ನ ದೇವರು ಹಿರಿಯರ ವಶಕ್ಕೆ ಕೊಟ್ಟಿದ್ದಾನೆ. ಹಿರಿಯರ ವಶದಲ್ಲಿ ಉಂಟು ಅಂದ್ರೆ ಅವರ ಸ್ಟೀವರ್ಡ್ಶಿಪ್, ಅವರ ಮನೆವಾರ್ತೆಯ ಒಂದು ಜವಾಬ್ದಾರಿ ಅಡಿಯಲ್ಲಿ ಸಭೆಗಳನ್ನ ಆತನು ವಹಿಸಿಕೊಟ್ಟಿದ್ದಾನೆ, ಆ ಸಭೆ ಮಧ್ಯದಲ್ಲಿ ಹಿರಿಯರನ್ನ ನೇಮಿಸಿದ್ದಾನೆ. ಸೊ ಅದನ್ನ ಸಂರಕ್ಷಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಪೌಲ ಅದನ್ನ ಎಚ್ಚರಿಸ್ತಾ ಬರ್ತಾನೆ, ಕ್ರೂರವಾದ ತೋಳಗಳು ಬರ್ತದೆ ನಿಮ್ಮೊಳಗೆ, ಕ್ರೂರವಾದ ತೋಳಗಳು ಬರ್ತದೆ, ಆ ತೋಳಗಳು ಅಲಗಾಡಿಸಲಿಕ್ಕೆ ಬರ್ತದೆ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ಯಾವ ಪಾತಾಳ ಲೋಕದ ಶಕ್ತಿಯು ಅದನ್ನು ಅಲಗಾಡಿಸಲಾರದು ಎಂಬುದಾಗಿ. ಆ ತೋಳಗಳು ಅಲಗಾಡಿಸಲಿಕ್ಕೆ ಬರುವಾಗ ಅದು ಹೊರಗಿನಿಂದಲೂ ಬರ್ತದೆ, ಒಳಗಡೆಯಿಂದಲೂ ಬರ್ತದೆ. ಆ ಕಡೆ ಭಾಗದಲ್ಲಿ ನಾವು ನೋಡ್ತಾ ಇದ್ದು, ನಿಮ್ಮಲ್ಲೇ ಕೆಲವರು ಎದ್ದು ವ್ಯತ್ಯಾಸದ ಬೋಧನೆಗಳನ್ನು ಮಾಡುತ್ತಾ ತಮ್ಮ ಹಿಂದೆ ಅನೇಕರನ್ನ ಸೆಳೆದುಕೊಂಡು ಹೋಗುವಂತವರಾಗಿದ್ದ. ನೋಡ್ರಿ, ಈ ಡೇಂಜರ್ ಅನ್ನುವಂಥದ್ದು, ಯೇಸು ಸ್ವಾಮಿ ಹೇಳಿದಂತಹ ಡೇಂಜರ್ ಒಳಗಿನಿಂದಲೂ ಉಂಟು, ಹೊರಗಿನಿಂದಲೂ ಉಂಟು. ಹಾಗಾಗಿ
ಆ ಸಭೆಯನ್ನ ಸ್ಥಾಪಿಸಿದಂತ ಕರ್ತನು ಆ ವಿಷಯಗಳನ್ನು ಹೇಳಿದ ನಂತರ ಸಭಾ ಮಧ್ಯದಲ್ಲಿ ಅದನ್ನ ತಪ್ಪಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನ ನಾವು ಬರದ ಹಾಗೆ ನೋಡಿಕೊಳ್ಳಲಿಕ್ಕೆ ಸಭಾ ಮಧ್ಯದಲ್ಲಿ ಸಭಾ ಹಿರಿಯರುಗಳಿಗೆ ಒಂದು ಜವಾಬ್ದಾರಿಯನ್ನ ಆತನು ಕೊಟ್ಟಿದ್ದ ವಿಶೇಷವಾಗಿ ಸಭಾ ಹಿರಿಯರುಗಳಿಗೆ ಆತನು ಜವಾಬ್ದಾರಿಯನ್ನ ಕೊಟ್ಟಿದ್ದ ನೀವು ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 15ರಿಂದ 20 ವಚನವನ್ನ ಓದ್ರಿ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 15ರಿಂದ 20 ಇದಲ್ಲದೇ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ ಅವನು ಕೇಳದೆ ಹೋದರೆ ಎರಡು ಮೂರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನು ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರ್ಕೊಂಡು ಹೋಗು ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಯಾಕಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ನೋಡ್ರಿ ಇಲ್ಲಿ 18 19ರಲ್ಲಿ ವಿಶೇಷವಾಗಿ ಆತನ ಹೇಳುವಾಗ ಬಿಚ್ಚುತ್ತೀರೋ ಕಟ್ಟುತ್ತೀರೋ ಅನ್ನುವಂತ ವಿಷಯದಲ್ಲಿ ಸಭಾ ಮಧ್ಯದಲ್ಲಿ ಆ ಇಬ್ಬರು ಮೂವರು ಅಥವಾ ಆ ಸಭಾ ಹಿರಿಯರು ತೆಗೆದುಕೊಳ್ಳುವಂತ ತೀರ್ಮಾನಗಳು ಆ ಶಿಸ್ತಿನ ವಿಷಯದಲ್ಲಿ ಯಾಕಂದ್ರೆ ಯಾರಾದರೂ ಒಬ್ಬ ಸಹೋದರನು ತಪ್ಪು ಮಾಡುವಾಗ ಮೊದಲು ನೀವು ಅವನಿಗೆ ನೀವಿಬ್ಬರೇ ಇರುವಾಗ ಅದನ್ನ ತಿಳಿಸ್ಕೊಡ್ರಿ ತಪ್ಪನ್ನ ಅವನು ಒಪ್ಪಿಕೊಳ್ಳದೆ ಹೋದ್ರೆ ಇನ್ನೊಂದು ಇಬ್ಬರನ್ನ ಸಾಕ್ಷಿಗಳನ್ನ ಸೇರಿಸ್ಕೊಳ್ರಿ ಅವಾಗಲೂ ಕೂಡ ಅವನು ಒಪ್ಪಿಕೊಳ್ಳದೆ ಹೋದ್ರೆ ನೀವು ಮಾಡತಕ್ಕದ್ದೇನೆಂದ್ರೆ ಸಭೆ ಮುಂದೆ ಆದ ವಿಷಯವನ್ನ ತರುವಂತವರಾಗಿರ್ರಿ ನೋಡ್ರಿ ದಿಸ್ ಇಸ್ ದ ಒಂದು ಶಿಸ್ತಿನ ಒಂದು ಕ್ರಮ ಈ ಶಿಸ್ತನ್ನ ಸಭಾ ಮಧ್ಯದಲ್ಲಿ ಯಾರು ತಂದವರು ಕರ್ತನಾದ ಯೇಸು ಕ್ರಿಸ್ತನೇ 16ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿದಂತ ಸಭೆಯ ಸಂಗತಿಯನ್ನ ಈಗ ಇಲ್ಲಿ 18ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಸ್ವಾಮಿ ಮುಂದುವರಿಸ್ತಾ ಇದ್ದಾನೆ ಆ ಸಭೆಯ ವಿಷಯವನ್ನೇ ಆತನು ಮುಂದುವರಿಸ್ತಾ ಇದ್ದಾನೆ ಸಭೆಯ ಮಧ್ಯದಲ್ಲಿ ನಡೆಯಬೇಕಾದನ್ನೇ ಆತನು ಹೇಳ್ತಾ ಇದ್ದಾನೆ ಇನ್ನು ಸಭೆ ಲೋಕದಲ್ಲಿ ಇನ್ನೂ ಅದು ಪ್ರಾರಂಭ ಆಗಿಲ್ಲ ಅಸ್ತಿತ್ವಕ್ಕೆ ಬಂದಿಲ್ಲ ಅದು ಪಂಚಾಶತಮ ದಿವಸ ಬರ್ತದೆ ಆದ್ರೆ ಶಿಷ್ಯರನ್ನ ಆ ವಿಷಯದಲ್ಲಿ ಆ ಸತ್ಯತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿದ್ದಂಥ ಶಿಷ್ಯರಿಗೆ ಆತನು ಕಲಿಸಿಕೊಡ್ತಾ ಇದ್ದಾನೆ ಯಾಕಂದ್ರೆ ಮುಂದೆ ಈ ಶಿಷ್ಯರೇ ಈ ಅಪೋಸ್ತಲರೇ ಸಭೆಯ ಪ್ರಥಮ ಪ್ರತಿನಿಧಿಗಳು ಅದನ್ನ ಸ್ಥಾಪಿಸಿ ಮುನ್ನಡೆಸಿಕೊಂಡು ಸಭಾ ಮಧ್ಯದಲ್ಲಿ ನಡೆಸಬೇಕಾದಂತ ಎಲ್ಲಾ ಸಂಗತಿಗಳನ್ನ ನಡೆಸಲಿಕ್ಕೆ ದೇವರು ಕರ್ತನಾದ ಯೇಸು ಕ್ರಿಸ್ತನು ಅವರನ್ನ ಸಿದ್ಧ ಮಾಡುವಂತ ಒಂದು ಕಾರ್ಯ ಎಂಬುದಾಗಿ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ ನೋಡ್ರಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವನ್ನು ಕೂಡ ನೋಡಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಸಹೋದರರೇ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಏನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ವಿಷಯದಲ್ಲಿ ಎಚ್ಚರಿಕೆಯಾಗಿದು ಇಲ್ಲಿ ಕೂಡ ಪೌಲನು ಆ ಒಂದು ವಾಕ್ಯವನ್ನು ಆಧಾರ ಮಾಡಿಕೊಂಡು ಮುಂದೆ ಆತನು ತಿಳಿಸ್ತಾ ಬರ್ತಾನೆ ಏನಂದ್ರೆ ನಿಮ್ಮಲ್ಲಿ ಯಾರಾದರೂ ಒಬ್ಬ ಸಹೋದರನು ಯಾವುದಾದ್ರೂ ದೋಷದಲ್ಲಿ ಸಿಕ್ಕಿದ್ರೆ ಆತ್ಮನ ಸಹಾಯದಿಂದ ನಡೆಸಿಕೊಳ್ಳುವಂತವರಾಗಿ ಶಾಂತ ಭಾವದಿಂದ ಅವನನ್ನು ತಿದ್ದಬೇಕು ಯಾಕೆ ಪೌಲ ಇಲ್ಲಿ ಶಾಂತ ಭಾವ ಹೇಳ್ತಾನೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು 18ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತಾ ಬರುವ ಹಾಗೆ ಮೂರು ಹಂತಗಳನ್ನ ಅಲ್ಲಿ ಆತನು ವಿವರಿಸ್ತಾನೆ ಮೂರು ಸ್ಟೆಪ್ಸ್ ವಾಟ್ ಆರ್ ದ ತ್ರೀ ಸ್ಟೆಪ್ಸ್ ಆಫ್ ದ ಡಿಸಿಪ್ಲಿನಿಂಗ್ ಇನ್ ದ ಚರ್ಚ್ ಆ ಮೂರು ಸ್ಟೆಪ್ ನಾವು ಆಗ್ಲೇ ನೋಡಿದ್ವು ಮೊದಲು ಏನ್ ಮಾಡ್ಬೇಕು ಏಕಾಂತವಾಗಿ ಹೇಳಬೇಕು ಎರಡನೇದಾಗಿ ಏನ್ ಮಾಡ್ಬೇಕು ಅವನು ಒಪ್ಕೊಳ್ದೇ ಇದ್ರೆ ಅಥವಾ ಪಶ್ಚಾತ್ತಾಪ ಪಡದೇ ಇದ್ರೆ ಅದಕ್ಕಾಗಿ ಮರುಗದಿದ್ರೆ ಕ್ಷಮೆ ಕೇಳದೇ ಇದ್ರೆ ಎರಡು ಮೂರು ಸಾಕ್ಷಿಗಳನ್ನು ಇಟ್ಟುಕೊಂಡು ಮಾಡಬೇಕು ಅದಕ್ಕೂ ಅವನು ಮೀರಿ ನಡೆಯುವಂತವನಾದ್ರೆ ಸಭೆ ಮುಂದೆ ಅದನ್ನ ತರುವಂತವರಾಗಿರ್ಬೇಕು ಸಭೆ ಮುಂದೆ ತರುವಾಗ ಅವನು
ದಾರಿ ತಪ್ಪುವನಾಗಿದ್ರೆ ಮತ್ತೆ ಅಲ್ಲೇ ಅದೇ ರೀತಿ ಹಠವನ್ನ ಅವನು ಮಾಡುವುದಾಗಿದ್ರೆ ಅವನೇನಂತೆ ಹದಿನೇಳನೇ ವಚನ ಹದಿನೆಂಟನೇ ಅಧ್ಯಾಯ ಮತ್ತಾಯ ಹದಿನೆಂಟನೇ ಅಧ್ಯಾಯ ಹದಿನೇಳನೇ ವಚನ ಅವರ ಮಾತನ್ನೂ ಕೇಳದೆ ಹೋದರೆ ಸಭೆಗೆ ಹೇಳು ಆದರೆ ಸಭೆಯ ಮಾತನ್ನೂ ಕೇಳದೆ ಹೋದರೆ ಅವರು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ ಅಂದ್ರೆ ಸಭೆಯಿಂದ ಹೊರಗಡೆ ಹಾಕುವಂತ ಒಂದು ವೇಳೆ ಎಕ್ಸ್ ಕಮ್ಯುನಿಕೇಶನ್ ಅನ್ನುವಂತಹ ಒಂದು ಹೆಜ್ಜೆ ಅಂತ ನಾವೇನ್ ತೆಗೆದುಕೊಳ್ತೀವೋ ಅದಾಗಿದೆ ಎಂಬುದಾಗಿರುವಂತಹ ಸಂಗತಿಯನ್ನ ನಾವು ನೋಡ್ತೇವೆ. ಭ್ರಷ್ಟನಂತೆ ಅಂದ್ರೆ ಅವನು ಹೊರಗಿರುವಂತ ಹೊರಗಡೆನೆ ಇರುವಂತವನು. ಅಜ್ಞಾನಿ ಅಂತೆ ಅಂದ್ರೆ ನಮ್ಮ ವಾಕ್ಯಕ್ಕೆ ಅವನು ಜ್ಞಾನವಿಲ್ಲದಂತವನಾಗಿ ಭಯಪಡದೆ ದೇವರಿಗೆ ಭಯಪಡದೆ ಆತನು ಇರುವಂತ ವ್ಯಕ್ತಿ ಆಗ್ತಾನೆ ಅಂತ ಸಮಯದಲ್ಲಿ ಎಂಬುದಾಗಿ ಹೇಳ್ತಾ ಬರ್ತಾನೆ ಯೇಸು ಸ್ವಾಮಿ. ಅದನ್ನೇ ಆಧಾರ ಮಾಡಿಕೊಂಡು ಪೌಲನು ಕೂಡ ಗಲಾತಿಯ ಆರನೇ ಅಧ್ಯಾಯ ಒಂದನೇ ವರ್ಷ ನಾವು ನೋಡ್ತೇವೆ. ಮೊದಲನೇ ಕುರಿಂತ ಐದನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಸಭೆಯಲ್ಲಿ ಬಹಳ ಒಂದು ಜಾರತ್ವ ಅನ್ನುವಂತ ವಿಷಯದಲ್ಲಿ ಪಾಪ ಮಾಡಿರುವಾಗ ಅವನನ್ನ ಪೌಲನು ಮೊದಲು ದಂಡಿಸ್ತಾನೆ. ನೋಡ್ರಿ ಆ ಮೊದಲನೇ ಕುರಿಂತ ಐದನೇ ಅಧ್ಯಾಯಕ್ಕೆ ಬರೋಣ. ಮೊದಲನೇ ಕುರಿಂತ ಐದನೇ ಅಧ್ಯಾಯ ಎರಡನೇ ವಚನದ ಓದಿ. ಈಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಲ್ಲ. ನೋಡ್ರಿ ಈ ಸಭೆಯವರು ಕೊರಿಂಥ ಸಭೆಯವರು ಕರ್ತನಾದ ಯೇಸು ಕ್ರಿಸ್ತನ ಹೇಳಿದಂತ ಆ ಒಂದು ಹೆಜ್ಜೆಗಳನ್ನ ಅಥವಾ ಶಿಸ್ತು ಮಾಡುವಂತ ಕ್ರಮಗಳನ್ನ ಇವರು ತೆಗೆದುಕೊಂಡಿಲ್ಲ. ಯಾಕಂದ್ರೆ ಕೊರಿಂಥ ಸಭೆಯಲ್ಲಿ ಬಹಳ ತೊಂದರೆಗಳಿತ್ತು, ನಾವು ಮುಂದೆ ನೋಡುವಾಗ ನೋಡ್ತೇವೆ. ಅವರಲ್ಲಿ ಬಹಳ ತೊಂದರೆಗಳು ಎಂಬುದಾಗಿ ಹೇಳುವಾಗ ಗುಂಪುಗಾರಿಕೆ ಇತ್ತು. ಇಲ್ಲಿ ನೋಡ್ತೀವಿ ಐದನೇ ಅಧ್ಯಾಯಕ್ಕೆ ಬರುವಾಗ ಅನೈತಿಕ ಚಟುವಟಿಕೆ ಇತ್ತು. ಅನಂತರ ಆರನೇ ಅಧ್ಯಾಯ ಮೊದಲನೇ ಕುರಿತ ಹೋಗುವಾಗ ಅವರ ಕೆಲವು ಕಾರ್ಯಗಳು ಅಥವಾ ಕಾದಾಟಗಳು ಕಲಹಗಳು ಒಂದು ವೇಳೆ ಕೋರ್ಟ್ ಕೇಸೇ ಇತ್ತು ಎಂಬುದಾಗಿ ನಾವು ತೆಗೆದುಕೊಳ್ಬಹುದು. ಯಾಕಂದ್ರೆ ಮನುಷ್ಯರ ನ್ಯಾಯಾಧೀಶರ ಮುಂದೆ ಅದನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅನಂತರ ಅವರಲ್ಲಿ ಅರ್ಥ ಮಾಡಿಕೊಳ್ಳುವಂತ ವಿಷಯದಲ್ಲಿ ದೇವರ ವಾಕ್ಯವನ್ನ ಗ್ರಹಿಸುವಂತ ವಿಷಯದಲ್ಲಿ ಬಹಳ ಕೊರತೆ ಇತ್ತು. ಯಾಕಂದ್ರೆ ದೀಕ್ಷಾ ಸ್ನಾನದ ವಿಷಯದಲ್ಲಿ ಅವರಲ್ಲಿ ಪ್ರಶ್ನೆಗಳಿತ್ತು. ಅನಂತರ ನಾವು ನೋಡ್ತೇವೆ ಕರ್ತನ ಮೇಜಿನ ವಿಷಯದಲ್ಲಿ ಹನ್ನೊಂದನೇ ಅಧ್ಯಾಯ ಮೊದಲನೇ ಕುರಿತ ಅವರಲ್ಲಿ ತೊಂದರೆಗಳಿತ್ತು. ಅನಂತರ ನಾವು ನೋಡ್ತೇವೆ ಮೊದಲನೇ ಕುರಿತ ಹದಿನೈದನೇ ಅಧ್ಯಾಯಕ್ಕೆ ಬರುವಾಗ ಪುನರುತ್ಥಾನದ ವಿಷಯದಲ್ಲಿ ಅವರಲ್ಲಿ ಬಹಳ ಗಲಿಬಿಲಿಗಳಿತ್ತು. ಸರಿಯಾದ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡಿರಲಿಲ್ಲ. ನೀವು ಕೊರಿಂಥ ಪತ್ರಿಕೆ ಮೊದಲನೇ ಕೊರಿಂಥ ಪತ್ರಿಕೆಯನ್ನ ಕಲಿಯುತ್ತಾ ಬರುವಾಗ ಪ್ರತಿ ಅಧ್ಯಾಯಕ್ಕೂ ಬರುವಾಗ ಒಂದೊಂದು ಅಧ್ಯಾಯದಲ್ಲಿಯೂ ಕೊರಿಂಥ ಸಭೆಯ ಒಂದೊಂದು ಶಾರ್ಟ್ ಕಮಿಂಗ್ಸ್ ಅಂದ್ರೆ ಕಮ್ಮಿ ಆಗಿರುವಂತದ್ದನ್ನ ಅಥವಾ ಅವರಲ್ಲಿರುವಂತ ಒಂದು ವೇಳೆ ಲೌಕಿಕ ರೀತಿಯಲ್ಲಿರುವಂತ ಕೆಲವು ಸಂಗತಿಗಳು ಒಂದೊಂದು ಅಧ್ಯಾಯದಲ್ಲಿಯೂ ಕೂಡ ನಾವು ಅದನ್ನ ಕಂಡುಕೊಂಡು ನಮ್ಮ ಸಭೆಗಳಿಗೆ ಅನ್ವಯಿಸಿ ಎಚ್ಚರಿಕೆಯನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತದ್ದಾಗಿದೆ. ಆವಾಗ ಅಲ್ಲಿ ಹೇಳ್ತಾನೆ ನೋಡ್ರಿ ನಿಮ್ಮಲ್ಲಿ ಅಂತ ಪಾಪ ಮಾಡೋರು ಇದ್ದಾರೆ, ಆದ್ರೆ ನೀವು ಯೇಸು ಸ್ವಾಮಿ ಹೇಳಿದಂತ ಆ ಹೆಜ್ಜೆಗಳನ್ನ ನಿಮ್ಮ ಮಧ್ಯದಲ್ಲಿ ತೆಗೆದುಕೊಂಡಿಲ್ಲ. ಹಿರಿಯರಿಗೂ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಆಮೇಲೆ ನೀವು ಅವನನ್ನ ಬಹಿಷ್ಕರಿಸಲಿಲ್ಲ. ಯಾಕಂದ್ರೆ ಅವನಂತ ಒಂದು ಘೋರವಾದಂತ ಪಾಪವನ್ನ ಆತನು ಮಾಡಿದಂತವನಾಗಿದ್ದಾನೆ. ಆ ಮುಂದೆ ಓದಿ ಸಿಸ್ಟರ್, ಅಲ್ಲಿಂದ ಮೂರನೇ ವರ್ಷದಿಂದ. ನಾನಂತೂ ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಹತ್ತಿರದಲ್ಲಿದ್ದು ಈ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದರೆ ನೀವು ನನ್ನಾತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನೋಡ್ರಿ ಸೈತಾನನಿಗೆ ಒಪ್ಪಿಸಿಕೊಡಬೇಕು. ಅಲ್ಲಿ ನಾವು ಒಂದು ಸತ್ಯತೆಯನ್ನ ಕಾಣ್ತೇವೆ ನೋಡ್ರಿ, ಅಂತ ಪಾಪ ಅವನು ಮಾಡಿದಾನೆ, ಆದ್ರೆ ಈಸ್ ಎ ಜಿನೈನ್ ಬಿಲೀವರ್. ಒಂದು ವೇಳೆ ಅದನ್ನೇ ಪೌಲ ಹೇಳ್ತಾ ಬರುವಂತದ್ದು. ಅವನ್ ಏನ್ ಹೇಳ್ತಾನಂದ್ರೆ, ನಾನಂತೂ ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಹತ್ತಿರದಲ್ಲಿದ್ದು ಈ ಕಾರ್ಯ ಮಾಡಿದವನನ್ನ ಕುರಿತು ಆಗಲೇ ಹತ್ತಿರ ಬಿದ್ದವನಂತೆ ತೀರ್ಪು ಮಾಡಿದ್ದೇನೆಂದ್ರೆ ನೀವು ನನ್ನಾತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ. ಅಂದ್ರೆ
ಆತನು ರಕ್ಷಿಸಲ್ಪಟ್ಟು ಬಂದಿರಲಾಗಿ ಎಂಬುದಾಗಿ ಅರ್ಥ. ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು, ಅಂದ್ರೆ ಅವನ ಶರೀರ ಭಾವದ ಮೇಲೆ ಪೌಲ ತೀರ್ಪು ಮಾಡ್ತಾನೆ ಹೊರತು ಅವನ ಆತ್ಮದಲ್ಲಾಗಿರುವಂತ ರಕ್ಷಣೆಯ ಮೇಲೆ ಆತನ ತೀರ್ಪು ಮಾಡಲ್ಲ. ನಮ್ಮ ಡಿಸಿಪ್ಲಿನಿಂಗ್ ಕೂಡ ಹಾಗೆ, ಸಭೆಯಲ್ಲಿ ಆತನ ಶಾರೀರಿಕ ವಿಷಯದಲ್ಲಿ ನಾವು ತೀರ್ಪು ಮಾಡಿ ಅನಂತರ ಅವನು ಯಾವಾಗ್ಲೂ ಒಪ್ಪದೇ ಇರುವಾಗ ಸಭೆಯಿಂದ ಹೊರಗಾಕುವಂಥದ್ದು ಈ ರೀತಿಯಾಗಿ ಮಾಡಬಹುದೇ ಹೊರತು ನಾವು ಅವನ ಆತ್ಮದಲ್ಲಿ ನಡೆದಂತ ರಕ್ಷಣೆಯ ವಿಷಯದಲ್ಲಿ ತೀರ್ಪು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅನೇಕರು ಕೆಲವರು ಹೇಳ್ತಾರೆ, ಏ ಅವ್ನು ನಡ್ಕೊಳ್ಳೋ ರೀತಿ ನೋಡಿದ್ರೆ ಅವನಿಗೆ ರಕ್ಷಣೆ ಆಗಿದೆಯೋ ಇಲ್ಲೋ ಅನ್ನೋದೇ ನನಗೆ ಡೌಟು ಎಂಬುದಾಗಿ. ನಾವ್ ಯಾಕೆ ಡೌಟ್ ಮಾಡ್ಬೇಕು? ರಕ್ಷಣೆ ಆಗುವಂಥದ್ದು ದೇವರಿಗೂ ಅವನಿಗಿರುವಂತ ಸಂಬಂಧ. ರಕ್ಷಣೆ ಆಗುವಂಥದ್ದು ಆಂತರ್ಯದಲ್ಲಿ ಆಗುವಂತ ಕಾರ್ಯ, ಅದು ಅವನಿಗೆ ಗೊತ್ತುಂಟು, ದೇವ್ರಿಗೆ ಗೊತ್ತುಂಟು. ಅದನ್ನ ನಾನು ನೀವ್ ಹೇಗೆ ತೀರ್ಪು ಮಾಡಕ್ ಸಾಧ್ಯ? ಪೌಲ ಅದನ್ನೇ ಹೇಳ್ತಾನೆ. ಸೊ ಈ ಶಿಸ್ತು ಅನ್ನುವಂತ ವಿಷಯದಲ್ಲಿ ಬರುವಾಗ ಆತ್ಮದ ವಿಷಯದಲ್ಲಿ ನಾವು ತೀರ್ಪು ಮಾಡುವಂಥದ್ದಲ್ಲ. ಪೌಲ ಅದನ್ನೇ ಹೇಳಿದ್ರು, ಅವನ ಶರೀರದ ವಿಷಯದಲ್ಲಿ ನಾನು ತೀರ್ಪು ಮಾಡಿದ್ದೇನೆ, ಅವನು ನಾಶವಾಗಬೇಕೆಂಬುದಾಗಿ ನಾನು ನೋಡುವಂತವನಾಗಿದ್ದೇನೆ. ಆದ್ರೆ ಆತ್ಮದ ವಿಷಯದಲ್ಲಲ್ಲ, ಆತ್ಮದ ವಿಷಯದಲ್ಲಿ ಮೊದಲನೇ ಕೊರಿಂತ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಾಗೆ ಕಟ್ಟಕಡೆಯಲ್ಲಿ ಬೆಂಕಿಯಿಂದ ಪರೀಕ್ಷಿಸಲ್ಪಡುವಾಗ ರಕ್ಷಣೆ ಹೊಂದಿದಂಥವರು ಬೆಂಕಿಯಿಂದ ತಪ್ಪಿಸಿಕೊಂಡಾಗಿರ್ತಾರಷ್ಟೇ, ರಕ್ಷಣೆ ಹಾಳಾಗೋದಿಲ್ಲ ಅವರು, ರಕ್ಷಣೆ ನಾಶವಾಗಲ್ಲ. ಅವನಂತ ಘೋರ ಪಾಪ ಮಾಡಿದ್ರು ಕೂಡ ರಕ್ಷಣೆ ನಾಶವಾಗಲ್ಲ, ಯಾಕಂದ್ರೆ ಒಂದು ಸಲ ಕರ್ತನ ಆ ಅಮೂಲ್ಯ ರಕ್ತದಲ್ಲಿ ತೊಳೆಯಲ್ಪಟ್ಟಂತವ್ರು ಯಥಾರ್ಥವಾಗಿ ಅದನ್ನ ಅಶುದ್ಧಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ರಕ್ಷಣೆಯಲ್ಲಿ ಏನಾಗ್ತದೆ ಅಂದ್ರೆ, ನಾವು ಮೊದಲನೇ ಯೋಹಾನ್ ಸುವಾರ್ತೆ ಒಂದನೇ ಅಧ್ಯಾಯ 12ನೇ ವಚನದಲ್ಲಿ ಓದುವಾಗೆ, ಯಾರ್ಯಾರು ಆತನ ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು, ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಸೊ ನಾವೀಗ ದೇವರ ಮಕ್ಕಳಾಗಿದ್ದೇವೆ, ರಕ್ಷಣೆ ಯಥಾರ್ಥವಾಗಿ ಹೊಂದಿದವನು ದೇವರ ಮಕ್ಕಳಾಗಿದ್ದೆ. ಮಕ್ಕಳಾಗಿರುವಾಗ ಈಗ ನನಗೊಬ್ಬ ಮಗ ಇರ್ತಾನೆ, ಅವನು ಏನೇ ತಪ್ಪು ಮಾಡಿದ್ರೆ ನಾನು ಅದನ್ನು ಕ್ಷಮಿಸ್ಕೊಂಡು ಹೋಗ್ತೇನೆ, ಯಾಕಂದ್ರೆ ಅವನು ನನ್ನ ಮಗ. ಹಾಗೆ ದೇವರು ಹಂಗಂತೇಳಿ ನಾವು ಪಾಪದಲ್ಲೇ ತಪ್ಪಿನಲ್ಲಿ ಮುಂದುವರಿಬೇಕೆಂಬುದಾಗ ಅರ್ಥ ಅಲ್ಲ. ಅದು ನಾವು ಪರಿಶುದ್ಧರಾಗೋಬೇಕು, ಯೇಸು ಕ್ರಿಸ್ತನ ಸಾರೂಪ್ಯವನ್ನ ದಿನದಿಂದ ದಿನಕ್ಕೆ ತಲುಪುವಂತವರಾಗ್ಬೇಕು, ಅದು ಕ್ರಿಸ್ತಿಯ ಜೀವಿತದ ಗುರಿ, ಅದೇ ಮೇನ್ ಥಿಂಗ್. ಅದಿರುವಾಗಲೇ ನಮಗೆ ಮುಂದೆ ಎಲ್ಲ ಬಾಧ್ಯತೆಗಳು ಪರಲೋಕ ಇವೆಲ್ಲ ದೊರಕುವಾಗ ನಾವು ಅದರಲ್ಲಿ ಸಂತೋಷವಾಗಿ ಹರ್ಷಿತರಾಗಿ ಪ್ರತಿಫಲಗಳನ್ನ ಪಡ್ಕೊಂಡು ಇರಲಿಕ್ಕೆ ಸಾಧ್ಯತೆಯನ್ನ ಉಂಟು ಮಾಡುವಂತದ್ದಾಗಿದೆ. ನೋಡ್ರಿ, ಹೀಗೆ ನಾವಲ್ಲಿ ಆತನ ಶರೀರದ ಮೇಲೆ ಏನಾದರೂ ತೀರ್ಪು ಮಾಡಬಹುದು ಅಥವಾ ಶಿಕ್ಷೆಯನ್ನ ಕೊಡಲಿಕ್ಕೆ ಅವನನ್ನ ಹೊರಗಾಕ್ಲಿಕ್ಕೆ ಮಾಡಬಹುದೇ ಹೊರತು ಅವನನ್ನ ನಾವು ಸಭೆಯಿಂದ ತೆಗೆದಾಕಿದ್ದೀವಿ ಎಂಬುದಾಗಿ ಹೇಳುವಾಗ ಅಥವಾ ಎಕ್ಸ್ಕಮ್ಯುನಿಕೇಟ್ ಮಾಡಿದ್ದೀವಿ ಎಂಬುದಾಗಿ ಹೇಳುವಾಗ ಒಂದು ಅವಕಾಶ ಕೊಟ್ಟಿದೆ, ಯಾಕಂದ್ರೆ ಪುನರ್ಸ್ಥಾಪಿಸಿ ಅವನು ವಾಪಸ್ ಬರಬಹುದು. ಯಾಕಂದ್ರೆ ಅವನನ್ನ ಹೊರಗಡೆ ತೆಗೆದುಹಾಕುವಂತ ವಿಷಯಕ್ಕೆ ಬರುವಾಗ ಆತ್ಮೀಯ ಸಂಬಂಧದಲ್ಲಿ ಆತನು ಸಾರ್ವತ್ರಿಕ ಸಭೆಯಾದಂತ ಕ್ರಿಸ್ತನ ಶರೀರಕ್ಕೆ ಅಂಗವಾಗಿದ್ದಾನೆ. ಕ್ರಿಸ್ತನ ಶರೀರಕ್ಕೆ ಅಂಗವಾದಂಥವನನ್ನ ನಾನು ನೀನು ಎಲ್ಡರು ಯಾರೇ ಆಗಿರ್ಲಿ ತೆಗೆದುಹಾಕಕ್ ಸಾಧ್ಯವೇ ಇಲ್ಲ, ಆತನ ಸಾರ್ವತ್ರಿಕ ಸಭೆಯಲ್ಲಿ ಅಂಗವೇ. ಆದ್ರೆ ಈ ಸ್ಥಳೀಯ ಸಭೆಯಲ್ಲಿ ನಾವು ಅವನ ಮೇಲೆ ಕೆಲವು ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಸಮಯ ಅವನು ಮತ್ತೆ ತಿದ್ದುಕೊಳ್ಳಿಕ್ಕೆ ನಾವು ಹೊರಗಾಕುವಂಥದ್ದು, ಎಕ್ಸ್ಕಮ್ಯುನಿಕೇಶನ್ ಮಾಡುವಂಥದ್ದು, ಈ ತರವಾದಂತಹ ಶಿಸ್ತುಗಳನ್ನ ನಮಗೆ ಮಾಡುವಂತ ವಾಕ್ಯದ ಸ್ವಾತಂತ್ರ್ಯ ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ತಿಳ್ಕೊಳ್ಳುವಂತರಾಗಿದೆ. ನೋಡ್ರಿ, ಅದೇ ಪೌಲ ಆತನ ವಿಷಯದಲ್ಲಿ, ಆ ವ್ಯಕ್ತಿಯ ವಿಷಯದಲ್ಲಿ, ಮೊದಲನೇ ಕೊರಿಂಥದಲ್ಲಿ ನಾವು ನೋಡಿದಂತ ಅದೇ ವ್ಯಕ್ತಿಯ ವಿಷಯದಲ್ಲಿ ಪ್ರಸ್ತಾಪಿಸಿ ಎರಡನೇ ಕೊರಿಂಥ ಪತ್ರಿಕೆ ಬರೆಯುವಾಗ, ಅಂದ್ರೆ ಆ ಕೊರಿಂಥ ಸಭೆಗೆ ಎರಡನೇ ಪತ್ರಿಕೆ ಬರೆಯುವಾಗ ಅವರಿಗೆ ಮತ್ತೆ ಒಂದು ಎಚ್ಚರಿಕೆ ಕೊಡ್ತಾನೆ ನೋಡ್ರಿ. ಆ ಮನುಷ್ಯನ ವಿಷಯದಲ್ಲಿ ಎರಡನೇ ಕೊರಿಂಥ ಎರಡನೇ ಅಧ್ಯಾಯಕ್ಕೆ ಬನ್ರಿ. ಎರಡನೇ ಕೊರಿಂಥ ಎರಡನೇ ಅಧ್ಯಾಯ 5ನೇ ವಚನದಿಂದ ಓದಿ, 5:6-7. ದುಃಖವನ್ನು ಉಂಟು ಮಾಡಿರುವವನೊಬ್ಬನು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖ ಪಡಿಸದೆ ನಿಮ್ಮಲ್ಲಿ ಬಹು ಜನರನ್ನು ದುಃಖ ಪಡಿಸಿದ್ದಾನೆ. ಆ ದುಃಖವು ಎಲ್ಲರಲ್ಲಿಯೂ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದುಂಟಾದ ಆ ಶಿಕ್ಷೆಯೇ ಸಾಕು. ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು
ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು. ಆದ್ದರಿಂದ ಸಾಕು ಸಿಸ್ಟರ್ ಸಾಕು, ಅಲ್ಲಿ ನೋಡಿ ಪೌಲ ಈಗ ಅದೇ ಮನುಷ್ಯನ ವಿಷಯದಲ್ಲಿ ಮರುಗ್ತಾನೆ. ಎರಡನೇ ಪತ್ರಿಕೆ ಬರೆಯುವಾಗ ಕೊರಿಂಥದವರಿಗೆ ಜ್ಞಾಪಿಸ್ತಾನೆ, ಸಾಕು ಇಲ್ಲಿ ತನಕ ನೀವು ಅವನನ್ನ ದುಃಖ ಪಡಿಸಿದ್ದೀರಾ, ಸಭೆಯಿಂದ ಹೊರಗಾಕಿದ್ದೀರಾ. ಅವನೊಂದು ವೇಳೆ ಅಲ್ಲಿ ತಿದ್ದುಕೊಂಡಿದ್ದಾನೆ ಅನ್ಸ್ತದೆ, ಪೌಲನಿಗೆ ವರ್ತಮಾನ ಸಿಕ್ಕಿರ್ಬೋದು. ಆದ್ರಿಂದ ಅವನು ಸಭೆಯವರು ಹೇಳ್ತಾ ಇದ್ದಾನೆ, ಈಗ ನೀವು ಅವನನ್ನ ಮತ್ತೆ ಒಳಗೆ ತಗೊಳ್ಬೇಕು. ಒಂದು ಸಲ ವೆನ್ ಈ ರಿಪೆಂಟ್ಸ್, ಪಶ್ಚಾತ್ತಾಪ ಪಡುವಾಗ, ಮಾನಸಾಂತರ ಪಡುವಾಗ ಈ ವಿಷಯಗಳಿಗಾಗಿ ನೀವು ಮತ್ತೆ ಒಳಗೆ ತಗೊಳ್ಬೇಕು. ಯಾಕಂದ್ರೆ ನೀವು ನಿಮ್ಮ ಮುಖಾಂತರ ಅನೇಕರು ದುಃಖ ಹೊಂದಿದ್ದಾರೆ, ಎಲ್ಲರೂ ದುಃಖ ಹೊಂದಿದ್ದಾರೆ ಎಂದಾಗ ನಾನು ಹೇಳಲ್ಲ. ಅನೇಕರು ದುಃಖ ಹೊಂದಿದ್ದಾರೆ ಅಂದ್ರೆ ಅನೇಕರು ಅವನನ್ನ ಒಂದು ವೇಳೆ ಮಾತಾಡದೆ ಸೇರಿಸಿಕೊಳ್ಳದೆ ಹೊರಗಿಟ್ಟಿರುವಂತ ಸಂಗತಿಗಳನ್ನ ನೀವು ಮಾಡಿದ್ದೀರಾ, ಯಾಕಂದ್ರೆ ಶಿಸ್ತಿನ ಒಂದು ರೂಪದಲ್ಲಿ. ಆದ್ರೆ ಇನ್ನು ಹೆಚ್ಚು ಅದನ್ನ ಮಾಡಬೇಡ್ರಿ. ಅವನೆಲ್ಲಾದ್ರೂ ಅಲ್ಲೇ ಆ ರೀತಿಯಲ್ಲಿ ಅವನು ಮುಂದೆ ಹೋಗಿ ನಾಶವಾದನು ಅಥವಾ ಅಧಿಕ ದುಃಖದಲ್ಲಿ ಮುಳುಗಿ ಹೋಗಾನು. ಆದ್ರಿಂದ ಇನ್ನು ಹೆಚ್ಚಾಗಿ ಶಿಕ್ಷಿಸದೆ ಅವನನ್ನು ಪ್ರೀತಿ ಮಾಡ್ರಿ. ಅದನ್ನೇ ಗಲಾತಿ 6:1 ಆತನ ಹೇಳುದು. ಆತ್ಮ ಸಂಬಂಧವಾದ ವಿಷಯದಲ್ಲಿ ದೀನತೆಯಿಂದ ಸೌಮ್ಯ ಭಾವದಿಂದ ಅವನನ್ನ ನಾವು ತಿದ್ದುವಂತವರಾಗಿರ್ಬೇಕು, ಎಚ್ಚರಿಸುವಂತವರಾಗಿರ್ಬೇಕು ಅನ್ನುವಂತ ವಿಷಯ ನೋಡ್ರಿ. ಇದನ್ನೆಲ್ಲ ಪೌಲನು ಬರೆಯುವಾಗ ಮತ್ತಾಯನ ಸುವಾರ್ತೆ 18:18 ಹೇಳಿರುವಂತ ಈ ಮಾತುಗಳನ್ನ, ಕರ್ತನಾದ ಯೇಸುಕ್ರಿಸ್ತನ ಮಾತುಗಳನ್ನ ಆಧಾರ ಮಾಡಿಕೊಂಡು ಆತನು ಆತ್ಮನ ಸಹಾಯದಿಂದ, ಇನ್ನೂ ಅವಾಗ ಮತ್ತಾಯನ ಸುವಾರ್ತೆ ಬರೆಯಲ್ಪಟ್ಟಿರ್ಲಿಲ್ಲ, ಒಂದು ವೇಳೆ ಕೊರಿಂಥ ಪತ್ರಿಕೆ ಎಲ್ಲ ಬರೆಯುವಾಗ ಅಥವಾ ಬರೆಯಲ್ಪಟ್ಟಿದ್ರು ಇರ್ಬೋದು, ಹೇಗೂ ಇರಲಿ, ದೇವರ ಆತ್ಮನ ಸಹಾಯದಿಂದ ಆ ಸಂಗತಿಗಳನ್ನ ಅರಿತಂತವನಾಗಿ ಪೌಲನು ಅದನ್ನು ಪ್ರಸ್ತಾಪಿಸಿ ಯಾವ ರೀತಿ ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳ್ತಾ ಬರ್ತಾನೆ. ಇಲ್ಲಿ 18:18 ಮತ್ತಾಯನ ಸುವಾರ್ತೆ 18:19-20 ನಾವು ನೋಡ್ತಾ ಬಂದು, ಅಲ್ಲಿ 20 ನಾವು ನೋಡ್ತೇವೆ ಏನಂದ್ರೆ ಮತ್ತಾಯ 18:20, ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಎಂಬುದಾಗಿ. ಈ ವಾಕ್ಯ ಕೆಲವು ಸಲ ನಾವು ತಪ್ಪಾಗಿ ಅದನ್ನ ಇಂಟರ್ಪ್ರಿಟ್ ಮಾಡ್ಕೊಳ್ತೇವೆ. ಅಂದ್ರೆ ಅನೇಕ ಸಲ ನಮ್ಮ ಪ್ರಾರ್ಥನೆಗಳಲ್ಲಿ ನಾನು ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ, ಓಕೆ ಮಾಡೋಣ ಏನ್ ತೊಂದರೆ ಇಲ್ಲ ಅದರಲ್ಲಿ. ಆದ್ರೆ ಆ ಪ್ರಾರ್ಥನೆಯಲ್ಲಿ ಹೇಳುವಂತ ಸಂಗತಿಗೆ ಸಂಬಂಧಪಟ್ಟಂತ ವಿಷಯವಲ್ಲ ಇದು. ಈ 20 ಅಂದ್ರೆ ನಾವು ಪ್ರಾರ್ಥನೆಯಲ್ಲಿ ಅನೇಕ ಸಲ ಹೇಳ್ಕೊಡ್ತೇವೆ, ಕರ್ತನೆ ನೀನ್ ಹೇಳಿದ್ದಿ ಎಲ್ಲಿ ಇಬ್ಬರು ಮೂರು ಜನರು ಸೇರಿದ್ದಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಸಭೆಯಲ್ಲಿ ನಾವು ಸೇರಿ ಬಂದಂತವರಾಗಿ ಪ್ರಾರ್ಥನೆ ಮಾಡುವಾಗ ಪ್ರಸ್ತಾಪಿಸಿ ಹೇಳ್ತೇವೆ. ಸಂತೋಷ, ಕರ್ತನ ನಮ್ಮ ಮಧ್ಯದಲ್ಲಿ ಇದ್ದೇ ಇದ್ದಾನೆ, ಅದು ಬೇರೆ, ಅದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಆದ್ರೆ ಈ ವಾಕ್ಯ ಪ್ರತ್ಯೇಕವಾಗಿ ಸಂಬಂಧಪಟ್ಟಂತದ್ದೇನಂದ್ರೆ ಎಲ್ಲಿ ಇಬ್ಬರು ಮೂವರು ಅಂದಾಗ ಹೇಳುವಾಗ ಆ ಇಬ್ಬರು ಮೂವರು ಸಭಾ ಹಿರಿಯರುಗಳು ಸೇರಿ ಈ ಒಂದು ವ್ಯಕ್ತಿಯ ವಿಷಯದಲ್ಲಿ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಬೇಡಿಕೊಳ್ಳುತ್ತೀರೋ ಅಂತ ಸಮಯಗಳಲ್ಲಿ ಆ ಶಿಸ್ತಿನ ಕ್ರಮ ಮಾಡುವುದು ಸರಿ ಎಂಬುದಾಗಿ ಅದನ್ನ ದೃಢೀಕರಿಸಲಿಕ್ಕಾಗಿ ನನ್ನ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ಇರುವಂತದ್ದಾಗಿರ್ತದೆ. ಅಂದ್ರೆ ಕರ್ತನ ಸಮ್ಮುಖದಲ್ಲೇ ಆ ಶಿಸ್ತಿನ ಕ್ರಮವನ್ನ ಮುಂದೆ ತೆಗೆದುಕೊಳ್ಳುವಂಥದ್ದು. ಸೊ ಶಿಸ್ತು ತೆಗೆದುಕೊಂಡಾಗ ಏನಾಗ್ತದೆ, ಸಭೆಯಲ್ಲಿ ಗುಂಪುಗಾರಿಕೆ ಅಥವಾ ಗುಂಪು ಗುಂಪುಗಳಿಂದ ಅಥವಾ ಕೆಲವರಿಂದ ಒಂದು ವೇಳೆ ಯಾಕೆ ಅದನ್ನ ಮಾಡಬೇಕಿತ್ತು, ಅವನನ್ನ ಯಾಕೆ ಹೊರಗಾಕ್ಬೇಕಿತ್ತು, ಇನ್ನೊಂಥರ ಮಾಡ್ಬೋದಿತ್ತು, ಹಂಗೆ ಹೇಳ್ಬೋದಿತ್ತು, ನೋಡ್ರಿ ಈ ತರ ಮಾತುಗಳು ಬಂದೇ ಬರ್ತದೆ ಸಭೆ ಮಧ್ಯದಲ್ಲಿ. ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಯಾಕೆ ಹೊರಗಾಕಿದ್ರಿ ಅಂತ ಪ್ರಶ್ನೆ ಬರ್ತದೆ. ಹೀಗೆ ಅನೇಕ ಗೊಂದಲಗಳು ಸಭೆ ಮಧ್ಯದಲ್ಲಿ ಸೃಷ್ಟಿ ಆಗ್ತದೆ ನಾವು ಡಿಸಿಪ್ಲಿನ್ ಗಳನ್ನ ಮಾಡುವಾಗ. ಯಾಕಂದ್ರೆ ಹಿರಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕು ಡಿಸಿಪ್ಲಿನ್ ಮಾಡುವಾಗ. ನಮ್ಮ ಸಭೆಯಲ್ಲಿಯೂ ಕೂಡ ವರ್ಷಕ್ಕೆ ಒಂದಾವರ್ತಿ ನಾವು ಕೆಲವು ಸಲ ಸಭೆಯ ಕುಟುಂಬದ ಪಟ್ಟಿಯಿಂದ ಕೆಲವರನ್ನ ನಾವು ತೆಗೆದು ಹಾಕುವಂತ ಪರಿಸ್ಥಿತಿಗಳು ಬರ್ತದೆ. ಯಾಕಂದ್ರೆ ಅವರು ಕ್ರಮವಾಗಿ ಸಭೆಗೆ ಬರುವುದನ್ನೇ ನಿಲ್ಲಿಸಿರ್ತಾರೆ. ಅನಂತರ ನಾವುಗಳು ಅದಕ್ಕೆ ಮೊದಲು ಅವರ ಮನೆಗಳನ್ನ ಸಂಧಿಸಿ ಎಚ್ಚರಿಕೆಗಳನ್ನ ಕೊಟ್ಟು ಬನ್ನಿ ಆ ತರ ಮಾಡಬಾರ್ದು ಎಂದ ಹೇಳಿದಾಗಿ ಕೂಡ ಅವರು ಬರುವುದನ್ನ ನಿಲ್ಲಿಸಿರ್ತಾರೆ. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ವರ್ಷಕ್ಕೊಂದ್ಸಲ ಕಡೇ ಇದರಲ್ಲಿ ಅವರನ್ನ ಸಭೆಯ ಕುಟುಂಬದ ಸದಸ್ಯತ್ವ ಅಂದ್ರೆ ಕುಟುಂಬ ಪ್ರಾರ್ಥನೆ ನಡೆಸುವಂತ ಒಂದು ಲಿಸ್ಟ್ ಇದೆಲ್ಲ ನಮ್ಮಲ್ಲಿ ಇದೆ. ಅದರಿಂದ ಅವರನ್ನ ನಾವೇನ್ ಮಾಡ್ತೀವಿ, ತೆಗೆದುಹಾಕ್ತೀವಿ. ಯಾಕಂದ್ರೆ ಇನ್ನು ಅವ್ರು ಬರದೇ ಇರೋದ್ರಿಂದ ಅವ್ರ ಮನೆಗಳಿಗೆ ನಾವು ಹೋಗಿ ಕುಟುಂಬ ಪ್ರಾರ್ಥನೆ ನಡೆಸೋದ್ರಲ್ಲಿ ಸಾಕ್ಷಿ ಇರೋಲ್ಲ. ಆದ್ರೆ ಅವರನ್ನ ಕೈ ಬಿಡೋಲ್ಲ ನಾವು, ಅವಾಗ ಅವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ, ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಆದ್ರೆ ಸಭೆಯ
ಒಂದು ಲಿಸ್ಟ್ ಇಂದ ತೆಗೆದಾಕ್ತಿವಿ. ಅಂತ ಟೈಮಲ್ಲಿ ಕೆಲವರು ಬಂದು ಅದನ್ನ ವಿರೋಧ ವ್ಯಕ್ತಪಡಿಸುವಂತಿದೆ ಅಥವಾ ಸರಿ ಇಲ್ಲ ಅಂತ ಹೇಳೋದಿದೆ, ತೃಪ್ತಿ ಇಲ್ಲದೆ ಇರುವಂತದ್ದಿದೆ. ಈ ಸಂಗತಿಗಳು ಬರುವಾಗ ಯೇಸು ಸ್ವಾಮಿ ಹೇಳೋದು ಅದಕ್ಕೆ ಯಾವುದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಎಲ್ಲಿ ಇಬ್ಬರು ಮೂವರು ಜನರು ಸೇರಿ ಈ ಶಿಸ್ತಿನ ವಿಷಯದಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರೋ ಅವರ ನಡುವೆ ನಾನಿದ್ದೇನೆ, ನನ್ನ ಪ್ರಸನ್ನತೆಯಲ್ಲಿ ಅದು ನಡೆದಂಥದ್ದು. ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಶಿಸ್ತು, ನೀವು ತಂದಿರೋದಲ್ಲ, ಮನುಷ್ಯರು ಮಾಡಿದಂತ ಆ ಒಂದು ಕಾರ್ಯಗಳದಲ್ಲ, ಇದು ನಾನು ಮಾಡಿರುವಂತ ಕಾರ್ಯ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ದೃಢೀಕರಿಸುವಂತಹ ರೀತಿಯಲ್ಲಿ ಆ ವಾಕ್ಯದಲ್ಲಿ ಆ ಮಾತನ್ನ ಹೇಳ್ತಾ ಇದ್ದಾನೆ. ಆದ್ರೆ ನಾವು ನಮ್ಮ ಸಭೆಗಳಲ್ಲಿ ಕೂಡ ಸೇರಿ ಬರುವಾಗ ಆ ಮಾತನ್ನ ಹೇಳಿ ನಾವು ಪ್ರಾರ್ಥನೆಗಳನ್ನ ಮಾಡ್ತೇವೆ, ಓಕೆ, ತೊಂದರೆ ಇಲ್ಲ, ತಪ್ಪಿಲ್ಲ. ನಾನು ನಿಮ್ಗೆ ಕ್ಲಾರಿಫೈ ಮಾಡಿದೆ ಅಷ್ಟೇ, ಯಾವ ಸಮಯಕ್ಕೆ ಅದು ನಿಜವಾಗ್ಲೂ ಪ್ರಸ್ತುತವಾಗಿದೆ ಅನ್ನುವಂತ ವಿಷಯವನ್ನ ನಾನು ತಿಳಿಸ್ತಾ ಬಂದೆ. ಅನಂತರ ಅಲ್ಲಿ ಇಬ್ಬರು ಮೂವರು ಜನರು ಎಂಬುದಾಗಿ ಹೇಳುವಾಗ ಅದು ಪರ್ಟಿಕ್ಯುಲರ್ಲಿ ಸಭಾ ಹಿರಿಯರುಗಳಿಗೆ ಅನ್ವಯಿಸುವಂತದ್ದಾಗಿದೆ. ಫೈನಲ್ ಆಗಿ ಅವರು ತೆಗೆದುಕೊಳ್ಳುವಂತ ನಿರ್ಣಯದ ಪ್ರಾರ್ಥನಾ ಪೂರ್ವಕವಾಗಿ ತೆಗೆದುಕೊಳ್ಳುವಂತ ನಿರ್ಣಯದ ಸಮಯದಲ್ಲಿ ಅಲ್ಲಿ ಇನ್ನೊಂದು ಸತ್ಯತೆ ಏನ್ ಕಲಿತೀವಿ ಅಂದ್ರೆ, ಸಭೆಯಲ್ಲಿ ಯಾವತ್ತು ಒಬ್ಬನೇ ಹಿರಿಯನು ಇರಲೇಬಾರದು, ಸಭೆಯಲ್ಲಿ ಯಾವತ್ತು ಒಬ್ಬನಿಗಿಂತ ಹೆಚ್ಚು ಹಿರಿಯರು ಇರಬೇಕು. ಅದು ಬಹಳ, ಅದು ದೇವರ ವಾಕ್ಯದ ಕ್ರಮ, ಅಪೋಸ್ತಲರ ಬೋಧನೆಯ ಕ್ರಮ, ಆದಿ ಸಭೆಗಳಲ್ಲಿದ್ದಂತ ಕ್ರಮ. ಇದು ಬಹಳ ಮೂರು ಪ್ರಾಮುಖ್ಯವಾದಂತಹ ಸಂಗತಿಗಳು, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದ್ ವೇಳೆ ನಮ್ಮ ಸಭೆಗಳಲ್ಲಿ ಒಬ್ಬನೇ ಎಲ್ಡರ್ ಇದ್ರೆ, ಕೆಲವು ಸಣ್ಣ ಸಣ್ಣ ಸಭೆಗಳಲ್ಲಿ ಆ ತರ ಪರಿಸ್ಥಿತಿ ಬಂದಿರ್ತದೆ, ಆದ್ರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ನಡೆಸಲ್ಪಟ್ಟಂತವರಾಗಿ ಆ ಸಭೆಯ ಮಧ್ಯದೊಳಗಿಂದ ಒಂದು ವೇಳೆ ಆ ನಾಯಕತ್ವವನ್ನ ವಹಿಸುವಂತ ಗುಣಗಳು ಇರುವಾಗ ಕಂಡು ಹಿಡಿದು ಅವರನ್ನ ನೇಮಿಸಿಕೊಳ್ಳುವಂಥದ್ದು ಆ ಸಭೆಯ ಒಂದು ಆತ್ಮಿಕ ದೃಷ್ಟಿಯಿಂದ ಬಹಳ ಒಳ್ಳೆಯದಾದಂತ ಸಂಗತಿ. ಅನಂತರ ನಾವು ನೋಡ್ತೀವಿ ನೋಡ್ರಿ, ವೈ ಡಿಸಿಪ್ಲಿನಿಂಗ್ ಎಂಬುದಾಗಿ ಎರಡು ಕಾರಣಗಳುಂಟು ಯಾಕೆ ಶಿಸ್ತನ್ನ ಸಭಾಮಧ್ಯದಲ್ಲಿ ತರಬೇಕು ಎಂಬುದಾಗಿ. ಯಾಕೆ ಎಂಬುದಾಗಿ ಹೇಳುವಾಗ ಮೊದಲನೇ ಕಾರಣ ಏನು ಅಂದ್ರೆ, ಸಭೆಯನ್ನ ಈ ಲೋಕದಲ್ಲಿ ದೇವರು ಬೆಳಕಾಗಿಟ್ಟಿದ್ದಾನೆ, ಆ ಬೆಳಕು ಕುಂದಿ ಹೋಗಬಾರದು, ಲೋಕದ ಮಧ್ಯದಲ್ಲಿ ಬೆಳಕು ಕುಂದಿ ಹೋಗಬಾರದು. ಆದ್ರಿಂದ ಸಭೆಯ ಮಧ್ಯದಲ್ಲಿ ಶಿಸ್ತು ಇರಬೇಕು. ದ ಹೋಲಿ ಕ್ಯಾರೆಕ್ಟರ್ ಆಫ್ ದ ಚರ್ಚ್ ಅಂದ್ರೆ ಆ ಸಭೆಯ ಒಂದು ಪರಿಶುದ್ಧ ಗುಣ ಅನ್ನುವಂಥದ್ದು ಲೋಕದ ದೃಷ್ಟಿಯಲ್ಲಿ ಎಂದಿಗೂ ಕೂಡ ಕುಂದಿ ಹೋಗುವಂಥದ್ದು ಆಗಬಾರದು. ನಾಳೆ ನಮ್ಮ ಸಭೆಯಲ್ಲಿ, ನಮ್ಮ ಸಭೆ ಮುಂದೆ ಅನೇಕರು ವಾಸ ಮಾಡ್ತಿರ್ತಾರೆ ಅಥವಾ ಜನರು ಇರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅನ್ಯರು ನೋಡುವಂಥದ್ದು ಎಲ್ಲ ನಾವು ನೋಡ್ತೇವೆ. ಅಂತ ಸಮಯದಲ್ಲಿ ಒಂದು ವೇಳೆ ಸಭೆಯ ಹೊರಗಿನ ಜೀವಿತದ ಸಮಯಗಳಲ್ಲಿ ಅಂದ್ರೆ ಸೋಮವಾರದಿಂದ ಶನಿವಾರ ತನಕ ಇರುವಂತಹ ಸಮಯಗಳಲ್ಲಿ ಯಾರಾದ್ರೂ ನಮ್ಮಲ್ಲಿ ಇರುವಂತ ಒಬ್ಬ ಸಹೋದರ ಒಂದು ವೇಳೆ ಕುಡಿಯುವ ಚಟ ಇದೆಯೋ, ಬೀಡಿ ಸಿಗರೇಟ್ ಸೇದುವ ಚಟ ಇದೆಯೋ, ಇಂಥವರು ಭಾನುವಾರ ನಮ್ಮ ಸಭೆಗೆ ಬಂದು ಕರ್ತನ ಭೋಜನದಲ್ಲೆಲ್ಲ ಪಾಲುಗಾರಿಕೆ ಆಗಿ, ಯಾಕಂದ್ರೆ ಅವರು ಮುಚ್ಚಿಟ್ಟ ಪಾಪಗಳವರು, ಗೊತ್ತಾಗದೇ ಇರುವಂತ ಪಾಪಗಳು ಎಂಬುದಾಗಿ ಅದನ್ನ ಮಾಡುವಾಗ ಹೊರಗಿನ ಅನ್ಯರು ಅವನ ಪರಿಚಯವಿದ್ದು ಅವನು ನಮ್ಮ ಸಭೆಗೆ ಬರುವಂತದ್ದನ್ನ ನೋಡಿದ್ರೆ ಅವನಲ್ಲಿ ಒಂದು ಆಲೋಚನೆ ಬರ್ತದೆ ಏನಂದ್ರೆ, ಈ ಶುದ್ಧತೆ ಅಥವಾ ಪರಿಶುದ್ಧತೆ ಅನ್ನುವಂಥದ್ದು ಇಲ್ಲಿಯೂ ಕೂಡ ಇಲ್ಲ ಎಂಬುದಾಗಿ, ಅಥವಾ ಓ ಎಲ್ಲರೂ ಎಲ್ಲಾ ತರದ ಜನನು ಈ ಚರ್ಚಲ್ಲಿ ಇದಾರಪ್ಪ ಅನ್ನುವಂತ ಒಂದು ಮನೋಭಾವ ಅನ್ಯರಿಗೆ ಬರುವುದುಂಟು. ಹಂಗಾಗಿ ಆಯಾ ಸಂಗತಿಗಳನ್ನ ನಮಗೆ ಗೊತ್ತಾಗುವಾಗ ಅಲ್ಲಲ್ಲೇ ಶಿಸ್ತು ಮಾಡಿ ಅದನ್ನ ಕ್ರಮಪಡಿಸ್ಬೇಕು, ಆ ಶುದ್ಧತೆಯನ್ನ ಅನ್ಯರ ದೃಷ್ಟಿಯಲ್ಲಿ ಕಾಪಾಡಿಕೊಳ್ಬೇಕು, ಅದನ್ನು ಬಿದ್ದು ಹೋಗುವಾಗೆ ಮಾಡುವಂತವರು ಆಗಿರ್ಬಾರ್ದು. ಎರಡನೇ ಒಂದು ಮುಖ್ಯ ಕಾರಣ ಏನಂದ್ರೆ, ಸಭಾಮಧ್ಯದಲ್ಲಿ ಶಿಸ್ತು, ಸಭಾಮಧ್ಯದಲ್ಲಿ ಅಶಿಸ್ತು ಇರುವುದಾದ್ರೆ ಮೊದಲು ದುಃಖವಾಗುವಂಥದ್ದು ಪವಿತ್ರಾತ್ಮನಿಗೆ. ಪವಿತ್ರಾತ್ಮನು ಸಭೆಯ ಒಂದು ಕೇಂದ್ರವಾಗಿದ್ದಾನೆ, ಸಭೆಯ ಅತಿ ಪ್ರಾಮುಖ್ಯ ಆತನು ದೇವರಾಗಿದ್ದಾನೆ ಸಭೆಯ ಮಧ್ಯದಲ್ಲಿ. ಆತನ ಸೇವೆ, ದ ಮಿನಿಸ್ಟ್ರಿ ಆಫ್ ದ ಹೋಲಿ ಸ್ಪಿರಿಟ್, ಅದು ಸಭಾ ಮಧ್ಯದಲ್ಲಿ ಇರಲಿಕ್ಕಾಗಿ ಅದು ಕೊಡಲ್ಪಟ್ಟಿರೋದು. ಪ್ರಮುಖವಾಗಿ ಆತನು ಬಂದಾಗಲೇ, ಈ ಲೋಕಕ್ಕೆ ಬಂದಾಗಲೇ ಸಭೆ ಸ್ಥಾಪನೆ ಆದದ್ದು ಯೆರೂಸಲೇಮಿನಲ್ಲಿ ಮೊಟ್ಟ ಮೊದಲ ಸಭೆ. ಹಾಗಾಗಿ ಅವನನ್ನ ನಾವು ದುಃಖಪಡಿಸಬಾರದು ಮತ್ತು ನಂದಿಸಬಾರದು.
ದುಃಖ ಪಡಿಸಬಾರದು ಎಂಬುದಾಗಿ ನಾವು ಎಫೆಸ ಪತ್ರಿಕೆ 4:31 ನೋಡ್ತೇವೆ. ಪವಿತ್ರ ಆತ್ಮನನ್ನು ದುಃಖ ಪಡಿಸಬೇಡ್ರಿ ಎಂಬುದಾಗಿ. ನಂತರ ನಂದಿಸಬೇಡ್ರಿ ಎಂಬುದಾಗಿ 1 ತೆಸಲೋನಿಕ 5:18 ನಾವು ನೋಡ್ತಾ ಬರ್ತೇವೆ. ಪವಿತ್ರ ಆತ್ಮನನ್ನು ನಂದಿಸಬೇಡ್ರಿ ಅಂತ ನೋಡ್ರಿ. ಪವಿತ್ರ ಆತ್ಮನನ್ನು ದುಃಖ ಪಡಿಸುವಂಥದ್ದು ಸಭೆಯೊಳಗಿನ ಪ್ರತಿಯೊಬ್ಬ ಸಹೋದರ ಸಹೋದರಿ ತನ್ನ ವೈಯಕ್ತಿಕ ಜೀವಿತದಲ್ಲಿ ಆಕೆ ಅಥವಾ ಅವನು ಮಾಡುವಂತ ತಪ್ಪುಗಳಿಂದ ಪವಿತ್ರ ಆತ್ಮನು ದುಃಖ ಪಡ್ತಾನೆ. ಒಂದು ವೇಳೆ ನಾನು ಒಬ್ಬ ವಿಶ್ವಾಸಿಯಾಗಿ ಲೋಕದಲ್ಲಿ ಇರುವಾಗ ಕೆಟ್ಟ ಮಾತುಗಳನ್ನ ಆಡುವುದು, ಸುಳ್ಳು ಹೇಳುವಂಥದ್ದು ಇದನ್ನೆಲ್ಲ ನಾನು ಮಾಡ್ತಾ ಇದ್ರೆ ದುಃಖ ಯಾರಿಗಾಗತ್ತೆ? ಪವಿತ್ರ ಆತ್ಮನಿಗಾಗತ್ತೆ. ಅದೇ ರೀತಿಯಲ್ಲಿ ಆ ದುಃಖ ಮಾಡುವಂಥವರ ಸಂಖ್ಯೆ ಸಭೆಯಲ್ಲಿ ಹೆಚ್ಚಿದ್ರೆ, ಒಬ್ಬನಿಗಿಂತ ಜಾಸ್ತಿ ಇದ್ರೆ, ನಾನು ಇನ್ನೊಬ್ಬಳು ಅವರು ಇವರು ಎಲ್ಲ ಜಾಸ್ತಿ ಇದ್ರೆ, ಇವರೆಲ್ಲರೂ ಒಟ್ಟಾಗಿ ಸಭೆಯೊಳಗೆ ಏನಾಗ್ತದೆ ಅಂದ್ರೆ ದ ಲೈಟ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಆ ಲೋಕಕ್ಕೆ ಬೆಳಕಾಗಿರುವಂತ ಆ ಬೆಳಕನ್ನ ನಾವು ನಂದಿಸ್ತೇವೆ. ಅದಕ್ಕೆ ಪವಿತ್ರಾತ್ಮನನ್ನ ನಂದಿಸಬೇಡ್ರಿ ಎಂಬುದಾಗಿ 1 ತೆಸಲೋನಿಕದಲ್ಲಿ ನಾವು ನೋಡ್ತಾ ಬರುವಂತವರು ನಮಗಿದ್ದೇವೆ. ನೋಡ್ರಿ, ಹೀಗೆ ದುಃಖ ಪಡಿಸುವಂಥದ್ದು ಅಥವಾ ನಂದಿಸುವಂತ ಕಾರ್ಯ ಸಭೆ ಮಧ್ಯದಲ್ಲಿ ಆಗಬಾರದು. ಪವಿತ್ರಾತ್ಮನಿಗೆ ಆ ದುಃಖ ಆಗಬಾರದು, ನಂದಿಸಬಾರದು ಅನ್ನುವಂತ ಕಾರ್ಯದಿಂದಲೇ ಈ ಶಿಸ್ತು, ಈ ಎರಡು ಕಾರಣಗಳಿಗಾಗಿ ಯೇಸುಸ್ವಾಮಿ ಸಭೆ ಸ್ಥಾಪನೆ ಆಗುವಂತ ಮೊದಲೇನೆ ಈ ಲೋಕದಲ್ಲಿ ಆತನು ಶಿಷ್ಯರ ಮಧ್ಯದಲ್ಲಿ ಪ್ರಸ್ತಾಪಿಸಿ ತಿಳಿಸ್ತಾ ಬರುವಂತವನು ಆಗಿದ್ದಾನೆ. ಅನಂತರ ನಾವು ನೋಡುವಾಗ ಆದ್ರಿಂದಲೇ ಪೌಲ ಕೆಲವು ಮಾತುಗಳನ್ನು ಪ್ರಸ್ತಾಪಿಸಿ ಬರೀತಾನೆ. ಆದ್ರಿಂದಲೇ ಆತನು ಹೇಳುವುದೇನೆಂದ್ರೆ 1 ತಿಮೋಥಿ 3:15 ಯಾರಾದರೂ ಓದ್ತೀರಾ? ಇದು ಎಲ್ಲರಿಗೂ ಚಿರಪರಿಚಿತವಾದ ವಾಕ್ಯ ಭಾಗ. 1 ತಿಮೋಥಿ 3:15. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವು ಆಧಾರವೂ ಆಗಿದೆ. ನೋಡ್ರಿ, ಸತ್ಯಕ್ಕೆ ಸ್ತಂಭ ಆಧಾರ ಅಂದ್ರೆ ಯೇಸು ಕ್ರಿಸ್ತನಿಗೆ ಅದು ಆಧಾರ, ಸ್ತಂಭ. ಸ್ತಂಭವು ಆಧಾರವು ಎಂದ ಹೇಳುವಾಗ ಆ ಎರಡು ಸಂಗತಿಗಳಲ್ಲಿ ಕೆಲವು ಆತ್ಮಿಕ ಸತ್ಯತೆಗಳಿದೆ. ಅದನ್ನ ನಾನೀಗ ಹೇಳಲಿಕ್ಕೆ ಹೋಗಲ್ಲ, ಅದು ನಾವು ಬೇರೆ ಟೈಮಲ್ಲಿ ಕಲಿಬಹುದು. ಹೇಗೂ ಇರಲಿ, ನೋಡ್ರಿ, ಆಧಾರವಾಗಿರುವುದರಿಂದಲೇ, ಯೇಸು ಸ್ವಾಮಿಯ ಮನೆ ಆಗಿರುವುದರಿಂದಲೇ ನೀವು ನಡ್ಕೊಳ್ಳಬೇಕಾದ ರೀತಿ ಉಂಟು. ಆ ರೀತಿಯಲ್ಲಿಯೇ ನಾವು ನಡೆದುಕೊಳ್ಳುವಂತವರಾಗಿರ್ಬೇಕು. 1 ಕೊರಿಂಥ 14:40 ನಾವು ನೋಡ್ತೇವೆ. ಕಡೆಯ ವಚನದಲ್ಲಿ ಪೌಲ ಬರಿತಾ ಬರ್ತಾನೆ, ಸಭೆಯಲ್ಲಿ ಎಲ್ಲವೂ ಮರ್ಯಾದೆಯಿಂದಲೂ ಗೌರವದಿಂದಲೂ ಕ್ರಮದಿಂದಲೂ ನಡೆಯುವಂಥದ್ದಾಗಿರ್ಬೇಕು. ಸಭೆಯಲ್ಲಿ ಗಲಿಬಿಲಿಗೆ ಕಾರಣವಲ್ಲ, ದೇವರು ಗಲಿಬಿಲಿಗೆ ಕಾರಣನೇ ಅಲ್ಲ, ಮನುಷ್ಯರಿಂದ ಆ ಗಲಿಬಿಲಿಗಳು ಸಭಾ ಮಧ್ಯದಲ್ಲಿ ಬರುವಂತದ್ದಾಗಿರಬಾರದು. ಇಂಥ ಒಂದು ಮನೋಭಾವಗಳಿಂದ, ತಪ್ಪುಗಳಿಂದ, ದೋಷಗಳಿಂದ ಅದು ಯಾವಾಗಲೂ ಬರುವಂತದ್ದಾಗಿರಬಾರದು ಎಂಬುದಾಗಿ ನಾವು ನೋಡ್ತಾ ಬರುವಂತವರಾಗಿದೆ. ಅನಂತರ 93 ಒಂದು ವಾಕ್ಯ ಓದಿ. 93:5. ಯಹೋವನೇ, ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ನೋಡ್ರಿ, ನಿನ್ನ ಆಜ್ಞೆಯು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಯಾವುದು? ಪರಿಶುದ್ಧತ್ವ, ದ ಹೋಲಿನೆಸ್, ದ ಹೋಲಿನೆಸ್ ಆಫ್ ಗಾಡ್ ಎಂಬುದಾಗಿ ನಾವು ನೋಡುವಂಥದ್ದು. ಯಾಕಂದ್ರೆ ಆ ಸಭೆಯಲ್ಲಿ ದೇವರು ಆರಿಸಿ ಇಡಲ್ಪಟ್ಟಂತ ಆತನ ಮಕ್ಕಳಾದ ನಾವು ಈ ಲೋಕದಲ್ಲಿ ಉನ್ನತರು, ಶ್ರೇಷ್ಠರು, ಪರಿಶುದ್ಧರು. ಅಪರಿಶುದ್ಧತೆಗೆ ಸಭಾ ಮಧ್ಯದಲ್ಲಿ ಸ್ಥಾನವಿಲ್ಲ, ಸ್ಥಳವಿಲ್ಲ, ಅವಕಾಶವಿಲ್ಲ. ನೋಡಿ ಇನ್ನೊಂದು ವಾಕ್ಯ ಓದಿ, 16:3 ಓದಿ. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ನೋಡ್ರಿ ಸ್ವಾಮಿ, ದೇವರು ಹೇಳ್ತಾನೆ, ಹಳೆ ಒಡಂಬಡಿಕೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ದೇವಜನರು ಎಂದಾಗ ಹೇಳುವಾಗ ದ ಸೈಂಟ್ಸ್ ಆಫ್ ಗಾಡ್, ನಾವು ದೇವಜನರಾಗಿದ್ದೇವೆ. ನೋಡಿ ಅವರ ವಿಷಯದಲ್ಲಿ ಹೇಳುವಾಗ ದೇವರು ಏನ್ ಹೇಳ್ತಾನಂದ್ರೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು.
ಇದು ಸರ್ಟಿಫಿಕೇಟ್ ದೇವ್ರು ಕೊಡುವಂಥದ್ದು. ಇವರೇ ನನಗೆ ಇಷ್ಟವಾದವರು ಅಂತಲೂ ಹೇಳುವೆನು. ಇದನ್ನು ಹೇಳುವಾಗ ದೇವರು ನಾವದನ್ನ ಕಾಪಾಡಿಕೊಂಡು ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿ 17ನೇ ಅಧ್ಯಾಯ ಯೋಹಾನ್ ಸುವಾರ್ತೆಯಲ್ಲಿ ಹೇಳ್ತಾನೆ, ಈಗ ನಾನು ಈ ಲೋಕವನ್ನು ಬಿಟ್ಟು ಬರ್ತೇನೆ, ನಿನ್ನ ಬಳಿಗೆ ಬರ್ತೇನೆ, ಇವರು ನನ್ನವರಾಗಿದ್ದಾರೆ, ಇವರು ನನಗೆ ಮಹಿಮೆ ಪಡಿಸಿದ್ದಾರೆ, ಇವರು ಇನ್ನು ಲೋಕದಲ್ಲಿರ್ತಾರೆ. ಪ್ರಾರ್ಥನೆ ಮಾಡ್ತಾನವನು ತಂದೆ ಆ ದೇವರಲ್ಲಿ, ಇವರು ಇನ್ನು ಲೋಕದಲ್ಲಿರುವಂತವರಾಗಿದ್ದಾರೆ. ಲೋಕದಲ್ಲಿದ್ದು ಏನ್ ಮಾಡ್ತಾರೆ, ನನಗೆ ಮಹಿಮೆ ಪಡಿಸುವಂತವರಾಗಿದ್ದಾರೆ. ಮಹಿಮೆ ಪಡಿಸುವಂತ ಮಧ್ಯದಲ್ಲಿ ನಾವು ಅಪರಿಶುದ್ಧತೆಯನ್ನ ಇಟ್ಟುಕೊಂಡು ಜೀವಿಸುವಂತವರಾಗಿ ಸಭಾ ಮಧ್ಯದಲ್ಲಿ ನಾವು ಹೊರಗಿನ ಲೋಕಕ್ಕೆ ಏನ್ ಸಾಕ್ಷಿಯನ್ನ ಕೊಡುವಂತವರಾಗಿರ್ತೇವೆ. ಒಂದು ವೇಳೆ ಸಭಾ ಮಧ್ಯದಲ್ಲಿ ಆತುರವಾದ ಸಂಗತಿಗಳು ಇರುವುದಾದ್ರೆ ಮುಂದಿನ ದಿವಸಗಳಲ್ಲಿ ನಾವು ಆ ಸಭೆಯೊಳಗಿಂದ ಹೊರಗಡೆ ಹೋಗಿ ಸುವಾರ್ತೆಯನ್ನ ಸಾರ್ಲಿಕ್ಕೆ ಹೇಗೆ ಸಾಧ್ಯ? ರೋಮಾಪುರ ಪತ್ರಿಕೆ ಒಂದು ವಾಕ್ಯವನ್ನ ನಾವು ನೋಡ್ತಾ ಬರೋಣ. 2ನೇ ಅಧ್ಯಾಯ 24ನೇ ವರ್ಷ ರೋಮಾಪುರ 2:24 ಬಹಳ ಕಠಿಣವಾದ ಮಾತಿದು. ಪೌಲನು ಹೇಳ್ತಾನೆ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆಂದು ಬರೆದಿದೆಯಲ್ಲ. ಇಸ್ರಾಯೇಲರಿಂದ ಆದದ್ದು ಅದನ್ನೇ. ಇಸ್ರಾಯೇಲರ ವಿಷಯದಲ್ಲ ಅವನು ಪ್ರಸ್ತಾಪಿಸ್ತಾನೆ ಮೊದಲ 2-3 ಅಧ್ಯಾಯಗಳಲ್ಲಿ. ಆತನು ಹೇಳುವಾಗ ನಿಮ್ಮ ದೆಸೆಯಿಂದ, ಸೊ ನಮ್ಮ ದೆಸೆಯಿಂದ, ಈ ಸಭೆಯಲ್ಲಿರುವಂತ ಆತನ ಮಕ್ಕಳಾದ ನಮ್ಮ ದೆಸೆಗಳಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆಯದಿದೆ ಅಲ್ಲ. ಅದಕ್ಕಾಗಿಯೇ ಶಿಸ್ತಿರೋದು ಸಭೆಯಲ್ಲಿ, ಅದಕ್ಕಾಗಿಯೇ ಡಿಸಿಪ್ಲಿನಿಂಗ್ ಇರೋದು, ಅದಕ್ಕಾಗಿಯೇ ದೇವರು ತನ್ನ ಮಕ್ಕಳನ್ನ ಶಿಕ್ಷಿಸುವಂಥದ್ದು, ಅದಕ್ಕಾಗಿ ಒಡೆಯುವಂಥದ್ದು, ಎಷ್ಟು ತೀರ್ಪುಗಳನ್ನ ಮಾಡುವಂಥದ್ದು, ಇದು ದೇವರ ಒಂದು ಕಾರ್ಯ ಕ್ರಮ ಎಂಬುದಾಗಿ ನಾವು ನೋಡ್ತೇವೆ. ನಾವು ಹೊಸ ಒಡಂಬಡಿಕೆಯ ಮಕ್ಕಳಾದಂಥ ನಾವು, ಸಭೆಯ ಸದಸ್ಯರಾದಂಥ ನಾವು, ನಮ್ಮಲ್ಲಿರುವಂತ ಒಂದು ಆಲೋಚನೆ ಏನು ಎಂಬುದಾಗಿ ನೋಡುವಾಗ, ಹಳೆಯ ಒಡಂಬಡಿಕೆ ದೇವರು ಭಯಂಕರನಾದಂತಹ ದೇವರು, ದಹಿಸುವ ಅಗ್ನಿಯಾಗಿದ್ದಾನೆ, ಕೋಪಿಷ್ಟನಾದಂತಹ ದೇವರು, ತಕ್ಷಣ ತೀರ್ಪು ಮಾಡುವಂತಹ ದೇವರು. ಆದ್ರೆ ಹೊಸ ಒಡಂಬಡಿಕೆ ದೇವರು ಆ ರೀತಿಯಲ್ಲ. ಕೃಪಾಪೂರ್ಣನಾದಂತಹ ದೇವರು, ದೀರ್ಘಶಾಂತನಾದಂತಹ ದೇವರು, ಪರಮ ಪ್ರೀತಿ ಉಳ್ಳಂತಹ ದೇವರು. ಹಾಗಾಗಿ ನಾವು ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಸಹಿಸ್ಕೋತಾನೆ. ಹೌದು, ಸಹಿಸ್ಕೋತಿದ್ದಾನೆ. ಆತನ ಕೃಪೆಯಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾನೆ, ಆತ ನಮ್ಮನ್ನ ವಹಿಸ್ಕೋತಾನೆ, ನಿಜ. ಆದ್ರೆ ಎಲ್ಲಿ ತನಕ ಅಂತ ಆ ರೀತಿ ತಪ್ಪು ಮಾಡ್ಲಿಕ್ಕೆ ಆಗ್ತದೆ? ಮುಂದೆ ಒಡೆದೇ ಹೊಡಿತಾನೆ ಆತನು. ಸಭೆಯಲ್ಲೂ ಉಂಟು ಆ ಕ್ರಮಗಳು, ನಾವು ಮುಂದೆ ನೋಡುವಾಗ ನೋಡುವಂತವನಾಗಿರ್ತೇವೆ. ಪಾಪಗಳಲ್ಲಿ ಎಂತೆಂತ ಪಾಪ ಉಂಟು, ಯಾವ ರೀತಿ ಆತನು ಒಡೆಯುವಂತವನಾಗಿದ್ದಾನೆ ಎಂಬುದಾಗಿ ಮುಂದೆ ಕಲಿಯುವಾಗ ನಾವು ನೋಡ್ತೇವೆ. ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ದೇವರು ಈಗ ಒಂದೇ ನಾಣ್ಯದ ಎರಡು ಮುಖ. ಆತನು ಹೇಗೆ ಪ್ರೀತಿ ಉಳ್ಳಂತವನಾಗಿದ್ದಾನೋ ಅದೇ ರೀತಿಯಲ್ಲಿ ಕೋಪ ಉಳ್ಳಂತವನಾಗಿದ್ದಾನೆ. ನಮಗೆ ಚಿರಪರಿತವಾದ ವಾಕ್ಯ ಭಾಗ 12ನೇ ಅಧ್ಯಾಯ ಇಬ್ರಿಯ ಗ್ರಂಥ 29ನೇ ವರ್ಷನ ಓದಿ. 12ನೇ ಅಧ್ಯಾಯ ಇಬ್ರಿಯ ಗ್ರಂಥ 29ನೇ ವರ್ಷನ. ಯಾಕಂದ್ರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಅಷ್ಟೇನಾ? ಅಷ್ಟೇ ಬ್ರದರ್. ಓಕೆ. ಯಾಕಂದ್ರೆ ನಮ್ಮ ದೇವರು ಅಲ್ಲಿ ಮೇಲೆ ಹೇಳಲ್ಪಟ್ಟಿದ್ದು ಏ ಅದೇನದು ಯಾಕೆ ಎಂಬುದಾಗಿ ಇರುವಂತದ್ದು ಮೇಲೆ ಹೇಳಲ್ಪಟ್ಟಿದೆ. ಹೊಸ ಒಡಂಬಡಿಕೆ ಸಭೆಗೆ ಹೇಳಲ್ಪಟ್ಟಿರುವಂತ ಸತ್ಯತೆ. ಸೊ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಾವು ಆಲೋಚನೆ ಮಾಡೋದಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಆತನ ಅಗ್ನಿಯಾಗಿದ್ದಾನೆ. ಆರೋನನ ಮಕ್ಕಳು ಬೇಡವಾದ ಬೆಂಕಿಯನ್ನ ಧೂಪದ ಮೇಲೆ ತಂದು ಹಾಕಿದ್ರಿಂದ ದೇವರು ಕೋಪಿಸ್ಕೊಂಡ. ತಕ್ಷಣನೇ ನಾದಾಬ್ ಅಬಿಯುವನ್ನ ಆತನು ಕೊಂದು ಬಿಟ್ಟ. ಆ ದೇವರು ಭಯಂಕರವಾದ ದೇವರು. ನಮ್ಮ ದೇವರು ಹಂಗಲ್ಲ, ನಮ್ಮ ಸಭೆಯಲ್ಲಿ ಸಹಿಸ್ಕೊಳ್ತಾನೆ. ತಪ್ಪು ಮಾಡಿದ್ರು ಕೂಡ ನಾವು ಜೀವದಲ್ಲೇ ಇರ್ತೇವೆ. ಇಲ್ಲ ಪ್ರಿಯರೇ, ಜೀವದಲ್ಲಿ ಇದ್ರು ಕೂಡ ಅನೇಕ ಸಂಗತಿಗಳಿದೆ ಅದರಲ್ಲಿ. ಆ ನಾದಾಬ್ ಅಬಿಯು ಆ ಕಾನನು ಹಣ ಕದ್ದಾಗ ಅಥವಾ ಚಿನ್ನವನ್ನ ಕದ್ದಾಗ ದೇವರು ಅವನಿಗೆ ಬಿಡ್ಲಿಲ್ಲ, ನಾಶ ಮಾಡಿದ ಹಳೆ ಒಡಂಬಡಿಕೆಯಲ್ಲಿ. ಕೋರಾನು ಮತ್ತು ದಾತಾನ್ ಅಭಿರಾಮರು ಕೂಡ ಮೋಶೆ ವಿರುದ್ಧ ತಿರುಗಿ ಬಿದ್ದಾಗ ದೇವರು ಕೋಪ ಮಾಡಿಕೊಂಡ, ಬಾಯಿ ತೆರೆಯಿತು, ಭೂಮಿ ಅವರನ್ನೆಲ್ಲ ನುಂಗಿ ಹಾಕಿತು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ನಾವು ಉದಾಹರಣೆಗಳನ್ನ ಕೊಡ್ತೇವೆ. ಆ ದೇವರು ಭಯಂಕರ, ಹೊಸ ಒಡಂಬಡಿಕೆ ದೇವರು ಹಂಗಲ್ಲ. ನಮಗಾಗಿ ಸತ್ತು ಊಣಲ್ಪಟ್ಟ ಎಬ್ಬಿಸಲ್ಪಟ್ಟಂತ ರಕ್ಷಕನಾಗಿದ್ದಾನ ಆತನು. ಕೃಪಾ ಕಾಲದಲ್ಲಿ ನಾವಿದ್ದೇವೆ. ಈ ತರವಾದಂತ ಯಾವುದೇ ಕಾರಣಗಳನ್ನ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆತನು ಮಿರ್ಯಾಮಳನ್ನು ಕೂಡ ಬಿಡಲಿಲ್ಲ. ತನ್ನ ಅಣ್ಣನ ಮೋಶೆಯ ವಿರುದ್ಧ ಆಕೆ ಮಾತಾಡಿದಾಗ ಆಕೆಗೆ ಮೈಗೆ ತೊನ್ನು ಬಂತು, ಕುಷ್ಠರೋಗ ಬಂತು.
ಆದ್ರೆ ನಮ್ಮ ದೇವರ ಆ ರೀತಿ ಅಲ್ಲ. ಇಲ್ಲ, ನಮ್ಮ ಹೊಸ ಒಡಂಬಡಿಕೆಯಲ್ಲೂ ಉದಾಹರಣೆಗಳಿದೆ. ನಾವು ಒಳ್ಳೆ ಉದಾಹರಣೆ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯಕ್ಕೆ ಬನ್ರಿ. 5ನೇ ಅಧ್ಯಾಯ ಮೊಟ್ಟ ಮೊದಲ ಸಭೆ ದಿನಗಳಲ್ಲಿ ಆದಂತಹ ಒಂದು ಭಯಂಕರವಾದ ದೇವರ ತೀರ್ಪು, ಕರ್ತನಾದ ಯೇಸು ಕ್ರಿಸ್ತನ ತೀರ್ಪು, ನಮಗಾಗಿ ಸತ್ತು ಉಣಲ್ಪಟ್ಟು ಎಬ್ಬಿಸಲ್ಪಟ್ಟಂತ ಆ ರಕ್ಷಕನ ತೀರ್ಪು. ಯಾಕಂದ್ರೆ ಅದು ಆತನ ಸಭೆ, ರಕ್ತದ ಮುಖಾಂತರ ಕೊಂಡುಕೊಳ್ಳಂತಪಟ್ಟಂತ ಸಭೆ. ಆ ಸಭೆಯಲ್ಲಿ ಅಂತ ದುಷ್ಟ ಕಾರ್ಯಗಳು ಸಂಗತಿಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಆತನು ಖಂಡಿಸ್ತಾನೆ, ಅದನ್ನ ಆತನು ವಿರೋಧಿಸ್ತಾನೆ, ಅದನ್ನ ಆತನು ಶಿಕ್ಷಿಸ್ತಾನೆ, ಅದನ್ನ ಆತನು ತೆಗೆದುಹಾಕುವಂತ ಕೈಯನ್ನು ಕೂಡ ಹಾಕುವಂತವನಾಗಿದ್ದ. ಅಪೊಸ್ತಲರ 5ನೇ ಅಧ್ಯಾಯ ಅನನ್ಯ ಸಫೈರಳ ಕುರಿತು ನೋಡ್ರಿ, ನಾವು ಆಗ್ಲೇ ನೋಡ್ತಾ ಬಂದು ಪವಿತ್ರಾತ್ಮನ ಸಭಾ ಮಧ್ಯದಲ್ಲಿದ್ದಾನೆ. ಪೇತ್ರ ಹೇಳ್ತಾನೆ ಸಫೈರಳಿಗೆ, ನೀವು ಗಂಡ ಹೆಂಡತಿರು ಒಡಂಬಟ್ಟು ಯಾಕೆ ಪರಿಶುದ್ಧಾತ್ಮನ ಕರ್ತನ ಪರಿಶುದ್ಧ ಆತ್ಮನ ವಿರುದ್ಧ ಕಾರ್ಯ ಮಾಡಲಿಕ್ಕೆ ಒಳಸಂಚು ಮಾಡಿದ್ದೀರಾ? ಒಡಂಬಟ್ಟು ತಗೋ, ನಿನ್ನ ಗಂಡನನ್ನ ಊತವರು ಬಾಗಿಲಲ್ಲಿ ಬಂದಿದ್ದಾರೆ, ಈಗ ನಿನ್ನನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ. ಎಂತ ಭಯಂಕರವಾದ ತೀರ್ಪು! ಯಾವ ಹೊಸ ಒಡಂಬಡಿಕೆ ತೀರ್ಪದು? ಹೊಸ ಒಡಂಬಡಿಕೆ ಸಭೆ ಮಧ್ಯದಲ್ಲಿ ಮೊಟ್ಟ ಮೊದಲು ನಡೆದಂತ ತೀರ್ಪು. ನೀವು ಆ ಕೆಳಭಾಗದಲ್ಲಿ ಓದ್ತಾ ಬಂದ್ರೆ 5ನೇ ಅಧ್ಯಾಯ ಆ ಪುಸ್ತಕದಲ್ಲಿ ಕಲಿತಾ ಬರುವಾಗ ಮೊದಲ ಪ್ಯಾರದಲ್ಲಿ ನಾವು ನೋಡ್ತೇವೆ, ಆ ಸಭೆಯವರ ಎಲ್ಲರ ಮಧ್ಯದಲ್ಲಿ ಏನಂತೆ, ಭಯಂಕರವಾದ ಭಯ ಹುಟ್ಟಿಸಿತಂತೆ. ಅದು ಭಯ ಹುಟ್ಟಿಸುವಂತ ಕಾರ್ಯ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂತ ತೀರ್ಪಿನಲ್ಲಿ ಭಯ ಹುಟ್ಟಿಸುವಂತ ಕಾರ್ಯವನ್ನ ನಾವು ನೋಡ್ತಾ ಬರುವಂತವರು ಆಗಿರ್ತೇವೆ. ಆದ್ರಿಂದ ಸಭೆ ಪಾಪವನ್ನ ಬಹಳ ಹಗುರವಾಗಿ, ದೋಷಗಳನ್ನ ಹಗುರವಾಗಿ ನಾವು ತೆಗೆದುಕೊಳ್ಳುವಂತವರಾಗಿರ್ಬಾರ್ದು. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 13ನೇ ವರ್ಷ ಓದೋ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 13ನೇ ವರ್ಷ. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ, ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು. ನೋಡ್ರಿ, ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಎಲ್ಲವೂ ಇದ್ದವು ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಸಲೋಮನ ಮಂಟಪದಲ್ಲಿ ಅವ್ರು ಇರುತ್ತಿದ್ದರು. ಅವರ ಜೊತೆಯಲ್ಲಿರುವವರಿಗೆ ಇರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಅಂದ್ರೆ ಪೇತ್ರನ ಆ ತೀರ್ಪನ್ನ ಅವ್ರು ನೋಡಿದ್ದಾರೆ. ಪೇತ್ರನು ಆ ಶಿಕ್ಷೆಯನ್ನ ಹೇಳುವಾಗ ಅನನ್ಯ ಸಫೈರಿಗಳಿಗಾದಂತಹ ಸಂಗತಿಯನ್ನು ಅವ್ರು ಕಂಡಿದ್ದಾರೆ. ಅದರಿಂದ ಜೊತೆಯಲ್ಲಿ ಇರೋಕೆ ಭಯ ಅವರಿಗೆ, ಆ ತರವಾದಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ರಿಂದ ಪಾಪವನ್ನ ಸಭೆಯ ಮಧ್ಯದಲ್ಲಿ ಮುಚ್ಚಿಟ್ಟುಕೊಳ್ಳುವಂಥದ್ದು ದೋಷ. ಒಂದು ವೇಳೆ ನಾವು ಪಾಪವನ್ನ ಸಭೆಯ ಮಧ್ಯದಲ್ಲಿ ಮುಚ್ಚಿಟ್ಟುಕೊಂಡರೂ ಕೂಡ ಆ ಪಾಪ ಅನ್ನುವಂಥದ್ದು ಪರಲೋಕದಲ್ಲಿ ಬಹಿರಂಗವಾಗಿರ್ತದೆ. ದೇವರಿಗೆ ಗೊತ್ತಿರ್ತದೆ, ಅವನಿಗೆ ಅವನ ದೃಷ್ಟಿಗೆ ತಪ್ಪಿ ಹೋಗುವಂಥದ್ದು ಯಾವುದೂ ಇಲ್ಲ. ನಾವು ಇಬ್ರಿಯಗ್ರಂಥ 4ನೇ ಅಧ್ಯಾಯದಲ್ಲಿ ಓದ್ತಾ ಬರ್ತೇವೆ. ಅಲ್ಲಿ ಒಂದು ಮಾತು ಹೀಗೆ ನೋಡ್ರಿ, ಇಡನ್ ಸಿನ್ ಈಸ್ ಎ ಓಪನ್ ಸೀಕ್ರೆಟ್ ಇನ್ ಹೆವನ್. ಮುಚ್ಚಿಟ್ಟಂತ ಪಾಪ ಪರಲೋಕದಲ್ಲಿ ಏನಾಗಿದೆ, ಅದು ಬಹಿರಂಗಗೊಂಡಿರುವಂತ ಪಾಪ. ದೇವರಿಗೆ ದೇವರು ತಿಳ್ಕೊಂಡಿರುವಂತ ಪಾಪ. ಹಾಗಾಗಿ ದೇವರು ನಮ್ಮ ಮೇಲೆ ಶಿಕ್ಷೆಯನ್ನ ಕಳಿಸಿಕೊಡುವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಈ ಶಿಕ್ಷೆ ಅನ್ನೋದು ಬರುವಾಗ ಸಭಾ ಮಧ್ಯದಲ್ಲಿ ಎಲ್ಲರಿಗೂ ಅನ್ವಯಿಸ್ತದ. ಯಾರೋ ಬಡವ, ಯಾರೋ ವಿದ್ಯಾಭ್ಯಾಸ ಇಲ್ಲ, ಅವನು ತಪ್ಪು ಮಾಡಿದ ಅವನು ಮಾತ್ರ ಶಿಕ್ಷೆ ಡಿಸಿಪ್ಲಿನ್ ಮಾಡಬೇಕು, ಶಿಸ್ತು ಮಾಡಬೇಕು. ಇನ್ಯಾರೋ ಸ್ವಲ್ಪ ಒಳ್ಳೆ ಸುಸ್ಥಿತಿಯಲ್ಲಿದ್ದಾನೆ, ಒಳ್ಳೆ ಚೆನ್ನಾಗಿ ಕಾಣಿಕೆ ಕೊಡ್ತಾನೆ ಸಭೆಗೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಅವ್ರಿಗೆ ಒಂಚೂರು ತಿಳಿ ಹೇಳೋಣ, ಆಮೇಲೆ ಮಾಡೋಣ. ನೋ, ಎಲ್ಲರಿಗೂ ಒಂದೇ ರೀತಿ ತೀರ್ಪು, ಶಿಸ್ತು. ಯಾರನ್ನೂ ನಾವು ಮುಖದಾಕ್ಷಿಣ್ಯ ಮಾಡೋಕೆ ಇಲ್ಲ. ಯಾಕಂದ್ರೆ ರೋಮಾಪುರ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ನಮ್ಮ ದೇವರು ಮುಖದಾಕ್ಷಿಣ್ಯ ಮಾಡುವಂತ ದೇವರಲ್ಲ, ದಾಕ್ಷಿಣ್ಯವಿಲ್ಲದಂತ ದೇವರು ಅವನು. ಎಲ್ಲರಿಗೂ ಒಂದೇ ರೀತಿ ವ್ಯವಹಾರ ಮಾಡುವಂತ ದೇವರು. ನೋಡಿ, ಅದನ್ನು ಉದಾಹರಣೆ ನಾವು ಸತ್ಯವೇದಲ್ಲಿ ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯ ಪತ್ರಿಕೆ ಬನ್ರಿ, ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ ನಮ್ಗೆ ಗೊತ್ತಿರುವಂತ ಭಾಗವೇ. ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 11ರಿಂದ 13 ವಚನ ಓದಿ. ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡಿದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು.
ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಹೀಗೆ ಬಾರ್ನಬನು ಅವನ ಕಪಟದ ಸೆಳವಿಗೆ ಬಿದ್ದನು. ಅವರು ಸುವಾರ್ತೆಯನ್ನು ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದೇನೆಂದ್ರೆ, ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲತ್ಕಾರ ಮಾಡುವುದು ಹೇಗೆ? ಪೌಲನ್ನು ಖಂಡಿಸ್ತಾನೆ. ಯಾರನ್ನ? ಪೇತ್ರನ. ಪೇತ್ರನ ವಿಷಯ ತೆಗೆದುಕೊಳ್ಳೋದಾದ್ರೆ ಆತನು ಶಿಷ್ಯರಲ್ಲಿ ಅಪೋಸ್ತಲರಲ್ಲಿ ಬಹಳ ಮುಖ್ಯಸ್ಥನು. ಆತನು ಯೇಸು ಸ್ವಾಮಿ ಶಿಷ್ಯರಲ್ಲಿ ಕೂಡ ಬಹಳ ಮುಖ್ಯಸ್ಥನು, ಬಹಳ ನಿಕಟ ವರ್ತಿ. ಅಂದ್ರೆ ಇನ್ನರ್ ಸರ್ಕಲ್ ಡಿಸೈಪಲ್ಸ್ ಅಂತ ಮೂರು ಜನ ಇದ್ರು. ಇನ್ನರ್ ಸರ್ಕಲ್ ಶಿಷ್ಯರು ಅಂದ್ರೆ ಒಳ ವೃತ್ತದೊಳಗೆ ಇರುವಂತ ಮೂರು ಶಿಷ್ಯರಿದ್ರು, ಅಂದ್ರೆ ಯೋಹಾನ, ಯಾಕೋಬ ಮತ್ತು ಪೇತ್ರ. ಯೇಸು ಸ್ವಾಮಿ ಎಲ್ಲೇ ಹೋದ್ರು ಅವ್ರು ಮೂರು ಜನ ಮೊದಲು ಕರ್ಕೊಂಡು ಹೋಗ್ತಿದ್ದ. ಒಂದು ವೇಳೆ ಒಂದು ಸಾವಿನ ಮನೆಯೊಳಗೆ ಹೋಗೋದಾದ್ರೆ ಮೂರು ಜನ ಕರ್ಕೊಂಡು ಹೋಗ್ತಿದ್ದ. ಬೆಟ್ಟಕ್ಕೆ ಪ್ರಾರ್ಥನೆಗೆ ಹೋಗೋದಾದ್ರೆ ಮೂರು ಜನ ಕರ್ಕೊಂಡು ಹೋದ. ಹೀಗೆ ನಾನಾ ಕಡೆಗಳಲ್ಲಿ ಆ ಉದಾಹರಣೆಗಳನ್ನ ನಾವು ನೋಡುವಂತವರಾಗಿರ್ತಾರೆ. ಪೇತ್ರ ಒಂಥರ ಯೇಸು ಸ್ವಾಮಿಗೆ ಸ್ಪೋಕ್ಸ್ ಮ್ಯಾನ್ ಆಗಿದ್ದ. ಸ್ಪೋಕ್ಸ್ ಮ್ಯಾನ್ ಅಂದ್ರೆ ಅವನ ಪರವಾಗಿ ಮಾತಾಡುವಂತವನು, ಎಲ್ಲರ ಹತ್ರ ಮಾತಾಡುವಂತವನು, ವ್ಯವಹಾರ ಮಾಡುವಂತವನು. ಅನಂತರ ಯೇಸು ಸ್ವಾಮಿಯೇ ಅವನನ್ನ ಪುನರ್ಸ್ಥಾಪಿಸಿದ್ದ. ಯೇಸು ಸ್ವಾಮಿಯೇ ಅವನನ್ನ ಸೈತಾನನು ಒನೆಯಬಾರದು, ಗೋಧಿಯಂತೆ ಒನೆಯಬಾರದು ಎಂಬುದಾಗಿ ಯೇಸು ಸ್ವಾಮಿ ನಾವು 22ನೇ ಅಧ್ಯಾಯ ಲೂಕನ್ ಸುವಾರ್ತೆಯಲ್ಲಿ ನೋಡ್ತೇವೆ. ಪೇತನ್ಗಾಗಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿದ್ದ ಯೇಸು ಸ್ವಾಮಿ. ಅನಂತರ ಯೋಹಾನ್ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡ್ತೇವೆ ಯೇಸು ಸ್ವಾಮಿ ಮೂರು ಸಲ ಪೇತ್ರನನ್ನ ಪುನರ್ಸ್ಥಾಪಿಸ್ತಾನೆ. ನನ್ನನ್ನು ಪ್ರೀತಿಸ್ತೀಯಾ, ನನ್ನ ಮೇಲೆ ಮಮತೆ ಇಟ್ಟಿದೀಯಾ, ನನ್ನ ಮಂದೆಯನ್ನ ಕಾಯಿ. ಆ ರೀತಿ ಹೇಳಲ್ಪಟ್ಟಂತ ಪೇತ್ರ ಪೌಲ ಅದನ್ನ ಯಾವುದು ಹೊಂದಿರಲಿಲ್ಲ ಪ್ರಿಯ. ಆದ್ರೆ ಪೇತ್ರ ತಪ್ಪು ಮಾಡುವಾಗ ಪೌಲ ಏನ್ ಮಾಡ್ತಾನೆ? ಖಂಡಿಸ್ತಾನೆ. ಪೌಲ ಪೇತ್ರನಿಗಿಂತ ಬಹಳ ಜೂನಿಯರ್, ಬಹಳ ಜೂನಿಯರ್ ಹೋಗ್ಲಿ, ಅವನಿಗೆ ಯೇಸು ಸ್ವಾಮಿ ಜೊತೆ ಇದ್ದವನೇ ಅಲ್ಲ ಅವನು ಪೌಲ ಹೇಳೋದಾದ್ರೆ. ಆದ್ರೆ ಅಂತವನು ಕೂಡ ದೇವರ ವಾಕ್ಯದಲ್ಲಿ ಶಿಸ್ತು ಎಂಬುದಾಗಿ ಬರುವಾಗ ಅವನು ಹೇಳ್ತಾನೆ, ಮುಖಾಮುಖಿಯಾಗಿ ಅವನನ್ನ ಎದುರಿಸಿದನು. ಅವನು ಖಂಡಿಸ್ತಾನೆ. 24ನೇ ವರ್ಷದಲ್ಲಿ ಓದ್ತಾ ಬರುವಾಗ ಎಲ್ಲರ ಮುಂದೆ ಅವನನ್ನು ಗದರಿಸ್ತಾನೆ. ನೋಡ್ರಿ, ಯಾರು ಸ್ಪೇರ್ ಮಾಡಂಗಿಲ್ಲ, ಯಾರನ್ನೂ ಬಿಡಕ್ಕೆ ಸಾಧ್ಯವಿಲ್ಲ. ತಪ್ಪುಗಳಾಗುವಾಗ, ಪಾಪವಾಗುವಾಗ ನಾವ್ ಅನ್ಬೋದು ನಾನ್ ಬಚ್ಚಿಟ್ಕೊಂಡಿದ್ದೀನಿ ಎಂದಾಗ ಗಾಡ್ ನೋಸ್ ಇಟ್. ದೇವ್ರು ಶಿಕ್ಷಿಸ್ತಾನ. ಅವಾಗ ನಾವ್ ಶಿಕ್ಷಿಸ್ದೇ ಇದ್ರೆ ದೇವ್ರು ನಮ್ಮನ್ನ ಶಿಕ್ಷಿಸುವಂತವನಾಗಿದೆ. ಇನ್ನೊಂದು ಉದಾಹರಣೆ ನೋಡೋಣ ನೋಡ್ರಿ, 1 ತಿಮೋತಿ 5:19. ಮೊದಲನೇ ತಿಮೋತಿದವರಿಗೆ ಬರೆದ ಪತ್ರಿಕೆ 5:19 ಓದಿ. ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ ಇಬ್ಬರು ಮೂರು ಸಾಕ್ಷಿಗಳಿದ್ದ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು. ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಒರೆಸದೆಯೂ ಪಕ್ಷಪಾತದಿಂದ ಏನು ಮಾಡದೆಯೂ ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕೆಂದು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆಯೂ ಖಂಡಿತವಾಗಿ ಹೇಳುತ್ತೇನೆ. ಒಂದು ಕ್ರಮ ಇದೆ. ಸಭೆ ಹಿರಿಯರಿಗೂ ಏನು ಇದಿಲ್ಲ. ಒಂದೇ ಸಭೆ ಹಿರಿಯರೇನು ತಪ್ಪು ಮಾಡಲ್ಲ ಅಂತಲ್ಲ, ನಾವು ತಪ್ಪುಗಳನ್ನು ಮಾಡಬಹುದು. ನಮ್ಮಲ್ಲೂ ತಪ್ಪಿರ್ಬೋದು, ಕುಟುಂಬದಲ್ಲೇ ತಪ್ಪಿರ್ಬೋದು, ನಮ್ಮ ಮಕ್ಕಳಲ್ಲೂ ತಪ್ಪಿರ್ಬೋದು. ಅವಾಗ ದೇವರು ಅದನ್ನ ಖಂಡಿಸ್ತಾನೆ, ಅಥವಾ ಸಭೆಯಲ್ಲಿ ನಾವು ಅದು ಯಾವ ರೀತಿ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಅಲ್ಲಿ ಪೌಲ ಬರಿತಾ ಬರ್ತಾನೆ. ಯಾವ ರೀತಿ ಗದರಿಸ್ಬೇಕು, ಯಾವ ರೀತಿ ಅವ್ರಿಗೂ ಹೇಳಬೇಕು. ಅವ್ರನ್ನ ಬಿಡಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಪಕ್ಷಪಾತ ಮಾಡೋಕ್ಕಾಗಲ್ಲ. ಪೌಲ ಅದನ್ನೇ ಹೇಳ್ತಾ ಬರೋದು. ಎಲ್ಲರೂ ಕೂಡ ಸಣ್ಣವರಾದಿಯಾಗಿ ದೊಡ್ಡವರ ತನಕ ಆ ಶಿಸ್ತಿಗೆ ಒಳಪಡುವಂತವರಾಗಿರ್ಬೇಕು. ಸ್ವಾಮಿ ಯೇಸು ಕ್ರಿಸ್ತನು ತನ್ನ ರಕ್ತದ ಮುಖಾಂತರ ಸಂಪಾದಿಸಿಕೊಂಡಂತ ಎಫೆಸ ಸಭೆಯನ್ನೇ ಬಿಡ್ಲಿಲ್ಲ. ಪೌಲನ್ನು ಸ್ಥಾಪಿಸಿದಂತ ಸಭೆ, ಪೌಲನ್ನು ಪ್ರಾರಂಭಿಸಿದಂತ ಸಭೆ, ಮೊದಲ ಪ್ರಕಟಣೆ 1ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ, ನಿನ್ನ ಮಧ್ಯದಲ್ಲಿರುವಂತ ದೀಪಸ್ತಂಭವನ್ನೇ ನಾನು ತೆಗೆದಾಕ್ತೇನೆ ಎಂದ ಹೇಳ್ತಾನೆ. ದೀಪಸ್ತಂಭವನ್ನೇ ತೆಗೆದಾಕ್ತೇನೆ, ನಿನ್ನಲ್ಲಿ ಆ ಶಿಸ್ತು, ಪರಿಶುದ್ಧತೆ, ನೀನು ಕ್ರಿಸ್ತನ ಮೇಲಿನ ಮೊದಲ ಪ್ರೀತಿ ನಿನ್ನ ಮಧ್ಯದಲ್ಲಿ ಬರದೇ ಇದ್ರೆ, ಎಲ್ಲಿಂದ ಬಿದ್ದಿದ್ದೀಯೋ ಅಲ್ಲಿಂದ ಎಚ್ಚೆತ್ತುಕೊಂಡು ನೀನು ನಿಂತುಕೊಳ್ಳದೆ ಹೋದ್ರೆ ದೀಪಸ್ತಂಭವನ್ನೇ ತೆಗೆದಾಕ್ತೇನೆ. ಲೋಕಕ್ಕೆ ದೀಪಸ್ತಂಭ ಬೆಳಕು ಸಭೆ. ಆ ಬೆಳಕೆ ಇಲ್ಲ ಅಂದ್ರೆ ಸಭೆ ಏನು ಉಪಯೋಗ? ಸಭೆಯಲ್ಲಿ ಎಲ್ಲ ಇರ್ಬೋದು ಪ್ರಿಯರೇ. ಸಭೆಯಲ್ಲಿ ಸಂಡೇ ಕ್ಲಾಸ್ ಇರ್ಬೋದು, ವುಮನ್ಸ್ ಮೀಟಿಂಗ್ ಇರ್ಬೋದು, ಯೂತ್ ಮೀಟಿಂಗ್ ಇರ್ಬೋದು, ಆನ್ಯುಯಲ್ ಪ್ರೋಗ್ರಾಮ್ ಇರ್ಬೋದು, ಬ್ಯಾಪ್ಟಿಸಮ್ ಇರ್ಬೋದು, ಸ್ಕಿಟ್ಗಳಿರ್ಬೋದು,
ಆಮೇಲೆ ವಾಕ್ಯ ಕ್ವಿಜ್ ಇರ್ಬೋದು, ಎಲ್ಲ ಇರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು. ಅದು ಸಭೆಯಲ್ಲಿ ಪರಿಶುದ್ಧತೆ ಇಲ್ಲದೆ ಹೋದ್ರೆ, ಶುದ್ಧತೆ ಇಲ್ಲದೆ ಹೋದ್ರೆ, ದೇವರ ಆತ್ಮನ ಬಲ ಶಕ್ತಿ ಇಲ್ಲದೆ ಹೋದ್ರೆ ಆ ಸಭೆ ಯಾವುದಕ್ಕೆ ಪ್ರಯೋಜನ? ಅದು ಬರೀ ಬಿಲ್ಡಿಂಗ್ ಅಷ್ಟೇ, ಅದರಲ್ಲಿರೋ ಬರೀ ಕುರ್ಚಿಗಳಷ್ಟೇ, ಅದರಲ್ಲಿರೋ ಬರೀ ಫ್ಯಾನ್ಗಳಷ್ಟೇ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಸಭೆ ಅಂದ್ರೆ ನಾವು ನೋಡ್ರಿ. ಈ ರೀತಿಯಾಗಿ ಆ ಶಿಸ್ತನ್ನ ದೇವರು ನಮ್ಮ ಮಧ್ಯದಲ್ಲಿ ತರುವಂತನಾಗಿದ್ದಾನೆ. ಲವೋದಿಕೆ ಸಭೆಗೆ ಹೇಳ್ತಾನು, ನಾನು ಈಗ ಬಾಗಿಲು ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ ಇಲ್ಲ ಅಂದ್ರೆ ಬಾಗಿಲಿನ ಹೊರಗಿದ್ದಾನೆ ಅಂತ ಅರ್ಥ. ಯಾಕೆ ಆ ಸಭೆಯಲ್ಲಿ ಇದ್ದಂತ ಆ ಸಂಗತಿಗಳನ್ನ ನೋಡುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಬಾಯಿಯೊಳಗಿಂದ ನಿನ್ನನ್ನು ಕಾರುತ್ತೇನೆ. ಕಾರೋದು ಅಂದ್ರೆ ಇಷ್ಟವಿಲ್ಲದೆ ಇರುವಂತದ್ದನ್ನ, ಯಾವ್ದು ಏಸಿಗೆ ಆಗ್ತದೋ ಅದನ್ನ ಕಾರ್ತೇವೆ ನಾವು, ವಾಂತಿ ಮಾಡ್ಕೊಳ್ತೇವೆ. ಹೊಟ್ಟೆಗೆ ಯಾವ್ದು ಸೇರಲ್ವೋ, ಅನ್ಯವಾಗಿರ್ತದೋ, ಅದನ್ನ ನಾವು ವಾಂತಿ ಮಾಡ್ಕೊಳ್ತೇವೆ. ಅದೇ ರೀತಿ ಸ್ವಾಮಿ ಹೇಳ್ತಾನೆ, ನಿನ್ನ ಕಾರ್ಯಗಳು ಅದು ನನಗೆ ಅನ್ಯವಾಗಿವೆ, ಅಥವಾ ನನಗೆ ಒಪ್ಪದೇ ಇರುವಂತದ್ದಾಗಿದೆ, ನನಗೆ ಹಿಡಿಸದೇ ಇರುವಂತದ್ದಾಗಿದೆ, ನನಗೆ ಅಸಹ್ಯವಾಗಿದೆ, ಅದನ್ನ ನಾನು ಕಾರ್ ಬಿಡ್ತೇನೆ, ಅದನ್ನ ನಾನು ವಾಂತಿ ಮಾಡ್ತೇನೆ, ನನ್ನಲ್ಲಿ ಇಟ್ಕೊಳ್ಳಲ್ಲ ಅದನ್ನ. ಅನಂತರ ನೀವು ನನ್ನನ್ನು ಹೊರಗೆ ಬೇರೆ ಹಾಕ್ತೀರ ಬಾಗಿಲಿಂದ ಹೊರಗೆ. ಒಬ್ರು ಭಕ್ತರು ಹೀಗೆ ಹೇಳ್ತಾ ಇದ್ರು, ಒಬ್ರು ಹೀಗೆ ಈ ವಾಕ್ಯವನ್ನ ಹೇಳುವಾಗ ಅವ್ರು ಹೀಗೆ ಹೇಳೋರು ಏನಂದ್ರೆ, ಯೇಸು ಸ್ವಾಮಿ ಒಂದು ವೇಳೆ ಆ ಲೌಕಿಕ ಸಭೆಯ ಹೊರಗಡೆ ನಿಂತು ಬಾಗಿಲು ತಟ್ತಾ ಇಲ್ಲಂತೆ, ಒಳಗಡೆ ನಿಂತು ಬಾಗಿಲು ತಟ್ತಾ ಇಲ್ಲ ಅಂದ್ರೆ, ಒಳಗಡೆ ನಿಂತು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ವಾಗ್ದಾನ ಏನು, ನಿಮ್ಮ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ, ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ಎಂಬುದಾಗಿ. ಈ ಸಭೆ ಏನಾಗಿದೆ ಅಂದ್ರೆ, ಆತನ ಪ್ರಸನ್ನತೆ ಇರುವಾಗ ಆ ಸಭೆಯೊಳಗೆ ಬಾಗಿಲಾಕಿದಂತ ಒಂದು ಸ್ಥಿತಿ ಅಂದ್ರೆ, ಆ ಸಭೆಯೊಳಗೆ ಕ್ರಿಸ್ತನ ಪ್ರಸನ್ನತೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ಇಷ್ಟಪಡದಂತ ಸಂಗತಿಗಳು ಅನೇಕ ಉಂಟು. ಆದ್ರಿಂದ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಹೊರಗಡೆ ಹೋಗಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಅಂದ್ರೆ ಅವರು ಒಂದು ಮಾರ್ಮಿಕವಾಗಿ ಹೇಳ್ತಾ ಇದ್ದಂತ ಸಂಗತಿಗಳು, ಆ ಸ್ಥಿತಿಗೆ ಇವತ್ತು ಸಭೆಗಳು ತಲುಪಿವೆ ಅನ್ನುವಂತ ವಿಷಯದಲ್ಲಿ ನಾವು ಹೇಳ ನೋಡುತ್ತಾ ಬರುವಂತಾಗಿದೆ. ಯಾಕಂದ್ರೆ ಲೋಕಕ್ಕೆ ಸಭೆ ಬೆಳಕಾಗಿರ್ಬೇಕು. ಲೂಕನ ಸುವಾರ್ತೆ 11:35 ಹೋಗೋಣ. ಲೂಕನ ಸುವಾರ್ತೆ 11:35 ಹೇಗೆಂದರೆ, ಯೋನನು ನಿನವೆ ಪಟ್ಟಣದವರಿಗೆ ಗುರುತಾದ ಹಾಗೆಯೇ ಮನುಷ್ಯ ಕುಮಾರನು ಈ ಸಂತತಿಗೆ ಗುರುತಾಗಿರುವನು. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳಿಕೊಳ್ಳುವುದಕ್ಕೆ. ಲೂಕ 11:35 ಆದ್ದರಿಂದ ನಿನ್ನೊಳಗಿರುವ ಬೆಳಕೇ ಕತ್ತಲಾಗಿದೆಯೋ ಏನೋ ನೋಡು, ನಿನ್ನ ದೇಹವೆಲ್ಲ ಬೆಳಕಾಗಿದ್ದು ಒಂದು ಭಾಗದಲ್ಲಿಯೂ ಕತ್ತಲಿಲ್ಲದ್ದಾಗಿದ್ದರೆ ದೀಪವು ಹೊಳೆದು ನಿನಗೆ ಬೆಳಕನ್ನು ಕೊಡುವ ಕಾಲದಲ್ಲಿ ಹೇಗೋ ಹಾಗೆಯೇ ಅದು ಪೂರ್ಣವಾಗಿ ಬೆಳಕಾಗಿರುವುದು ಅಂತನು. ನೋಡ್ರಿ, ನಿನ್ನ ದೇಹವೆಲ್ಲ ಬೆಳಕಾಗಿದ್ದು ಒಂದು ಭಾಗದಲ್ಲಿಯೂ ಕತ್ತಲಿಲ್ಲದ್ದಾಗಿದ್ದರೆ, ದೇಹವೆಲ್ಲ ಬೆಳಕಾಗಿದೆ ಅದ್ರಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಕತ್ತಲಿದ್ರೆ, ಒಂದ್ ಸಣ್ಣ ಪಾಪ, ಇನ್ನೊಂದು ಪಾಪ, ನನ್ನ ತಪ್ಪು, ದ್ರೋಹ, ಅದು ಇದು ಸಂಗತಿಗಳು ನನ್ನಲ್ಲಿ ಇರುವುದಾದ್ರೆ ಎಲ್ಲ ಪೂರ್ತಿ ಬೆಳಕು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಲೋಕಕ್ಕೆ ನಾವು? ಅದನ್ನೇ ಸ್ವಾಮಿ ಹೇಳುವಂಥದ್ದು. ಯಾಕಂದ್ರೆ ಈ ಸಭೆ ಅನ್ನುವಂಥದ್ದು ಈ ಲೋಕದ ಮಧ್ಯದಲ್ಲಿ ಬೆಳಕು, ದೀಪಸ್ತಂಭ, 7 ದೀಪಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವ ಆತನು. ಪ್ರಕರಣ 1 ನಾವು ನೋಡ್ತಾ ಬರುವಂಥದ್ದು ನೋಡ್ರಿ ಬೆಳಕು. ಯಾಕಂದ್ರೆ ಈ ಸಭೆ ಒಂದು ದಿವಸ ಬರ್ತದೆ, ಎತ್ತಲ್ಪಡ್ತದೆ. 2 ತೆಸಲೋನಿಕ 2:7 ಆ ಧರ್ಮ ಭ್ರಷ್ಟತೆ ಅನ್ನೋದು ಇನ್ನೂ ಲೋಕದಲ್ಲಿ ಉಂಟು. ಆ ಲೋಕದಲ್ಲಿ ಅವನನ್ನ ಅಡ್ಡಿಪಡಿಸುವಂಥದ್ದು ತೆಗೆಯಲ್ಪಡುವ ತನಕ ಅದು ಆ ಅಧರ್ಮ ಅನ್ನುವಂಥದ್ದು ವೇಷ ಹಾಕಿಕೊಂಡಂಥದ್ದಾಗಿ ತನ್ನ ಕಾರ್ಯವನ್ನ ಗುಪ್ತವಾಗಿ ನಡೆಸ್ತಾನೆ ಇರ್ತದೆ. ನೋಡ್ರಿ, ಆ ಅಡ್ಡಿ ಮಾಡುವಂಥದ್ದು ತೆಗೆಯಲ್ಪಡುವ ತನಕ ಅಂದ್ರೆ ಅಲ್ಲಿ ಸಭೆ ಈ ಲೋಕದೊಳಗಿಂದ ಎತ್ತಲ್ಪಡುವ ತನಕ, ರ್ಯಾಪ್ಚರ್ ಆಫ್ ದ ಚರ್ಚ್. ಒಂದು ಸಲ ಸಭೆ ಈ ಲೋಕದಿಂದ ಎತ್ತಲ್ಪಟ್ಟ ಮೇಲೆ ಪ್ರಿಯರೇ, ಈ ಲೋಕದಲ್ಲಿ ಬೆಳಕಿರಲ್ಲ, ಬೆಳಕಿರಲ್ಲ, ಕತ್ತಲೆಯಿಂದ ಆವರಿಸ್ತದೆ. ಕತ್ತಲೆ ಬೆಳಕು ಎಂಬ ಹೇಳುವಾಗ ಸೂರ್ಯನ ಬೆಳಕಂತ ನಾನು ಹೇಳ್ತಾ ಇಲ್ಲ, ಆತ್ಮಿಕವಾದಂತ ಬೆಳಕು ಈ ಲೋಕದಲ್ಲಿ ಇರುವಂತದ್ದಾಗಿರಲ್ಲ, ಕತ್ತಲೆಯಿಂದ ಆವರಿಸಿರ್ತದೆ. ಸೈತಾನನ ಕಾರ್ಯಗಳಿಂದ, ಕ್ರಿಸ್ತ ವಿರೋಧಿಯ ಸಂಗತಿಗಳಿಂದ ಈ ಲೋಕ ಆವರಿಸಲ್ಪಟ್ಟಿರ್ತದೆ. ಆ ಕತ್ತಲೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ,
ಪ್ರಕಟಣೆ ಪುಸ್ತಕ ಆರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯ ತನಕ ಕಲ್ತ್ಕೊಂಡು ಬನ್ರಿ, ಓದ್ಕೊಂಡು ಬನ್ರಿ. ಎಷ್ಟು ಭಯಂಕರವಾದ ಕತ್ತಲೆಯ ದಿನಗಳು ಆ ಸಮಯದಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ, ಪವಿತ್ರಾತ್ಮನ ಎತ್ತಲ್ಪಡ್ತಾನೆ ಎಂಬುದಾಗಿ ಕೆಲವರು ಬೋಧಿಸ್ತಾರೆ. ಪವಿತ್ರಾತ್ಮನ ಎತ್ತಲ್ಪಡಲ್ಲ, ಯಾಕಂದ್ರೆ ಪವಿತ್ರಾತ್ಮನು ಈ ಲೋಕದಲ್ಲಿ ಬಿಡಲ್ಪಡಲೇಬೇಕು. ಸಭೆಯ ಒಂದು ಸೇವೆ ಪವಿತ್ರಾತ್ಮನ ಸೇವೆ, ಅದು ಅಂತ್ಯವಾಗ್ತದೆ ಸಭೆ ಎತ್ತಲ್ಪಟ್ಟಾಗ. ಸಭೆಗೆ ಆಗಿ ಕಳಿಸಲ್ಪಟ್ಟಂತ ಪವಿತ್ರಾತ್ಮನ ಸಭೆಯ ಕುರಿತಿರುವಂತ ಮಿನಿಸ್ಟ್ರಿ ಸೇವೆ ಅದು ಅಂತ್ಯಗೊಳ್ತದೆ ಸಭೆ ಎತ್ತಲ್ಪಟ್ಟಾಗ. ಆದ್ರೆ ಪವಿತ್ರಾತ್ಮನಿಗೆ ಬೇರೆ ಸೇವೆಗಳುಂಟು. ಯಾವ ಸೇವೆ? ನಾವು ಹದಿನಾರನೇ ಅಧ್ಯಾಯ ಯೋಹಾನ್ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಪಾಪ ನೀತಿ ನ್ಯಾಯ ತೀರುವಿಕೆ ವಿಷಯದಲ್ಲಿ ಆತನ ಅರಿವನ್ನು ಹುಟ್ಟಿಸುವಂತವನು, ಮನುಷ್ಯರಲ್ಲಿ ಪಾಪದ ಮನವರಿಕೆಯನ್ನು ಹುಟ್ಟಿಸುವಂತವನು. 144,000 ಆ ಯಹೂದ್ಯ ಸುವಾರ್ತಿಕರು ಸುವಾರ್ತೆಯನ್ನು ಸಾರುವಾಗ ಆ ಸುವಾರ್ತೆ ಕೆಲಸ ಮಾಡಬೇಕಾದ್ರೆ ಮನುಷ್ಯರ ಹೃದಯಗಳಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡಲೇಬೇಕು. ಸೊ ಪವಿತ್ರಾತ್ಮನ ಈ ಲೋಕದಲ್ಲಿ ಇರ್ತಾನೆ, ಅವನು ಎತ್ತಲ್ಪಟ್ಟಿರೋದಿಲ್ಲ, ಸಭೆ ಎತ್ತಲ್ಪಟ್ಟಿರ್ತದೆ ಅಷ್ಟೇ. ನೋಡ್ರಿ, ಅವಾಗ ಸಂಕಟ ಮಹಾಸಂಕಟ ಕಾಲದಲ್ಲಿ ಅನೇಕರು ಎಣಿಸಲಾಗದಂತ ಒಂದು ಜನಸಮೂಹ, ನಾವು ಅದನ್ನ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಎಣಿಸಲಾಗದಂತ ಸಕಲ ಕುಲ ಜನಾಂಗ ಭಾಷೆಗೆ ಸೇರಿದಂಥವ್ರು ಆತನಿಗೆ ಅಡ್ಡ ಬಿದ್ದು ಸ್ತೋತ್ರ ಸಲ್ಲಿಸುತ್ತಾ ಖರ್ಜೂರದ ಗರಿಗಳನ್ನ ಕೈಯಲ್ಲಿಟ್ಟುಕೊಂಡು, ಯಜ್ಞದ ಕುರಿಯಾದ ಆತನಿಗೆ ನೀನು ನಮಗೆ ರಕ್ಷಣೆ ಕೊಟ್ಟದ್ದಕ್ಕಾಗಿ ನಾವು ನಿನ್ನನ್ನು ಆರಾಧಿಸ್ತೇವೆ ಕೊಂಡಾಡ್ತೇವೆ ಎಂದ ಹೇಳುವಂತ ಮಾತನ್ನ 7ನೇ ಅಧ್ಯಾಯ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಾ ಬರ್ತೇವೆ. ನೋಡ್ರಿ, ಈಗ ಪವಿತ್ರಾತ್ಮನ ಕಾರ್ಯ ಈ ಲೋಕದಲ್ಲಿ ನಡೀತದೆ. ಆದ್ರೆ ಪ್ರಿಯರ, ಅದೇ ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ಈ ಕೃಪಾ ಕಾಲದಲ್ಲಿ ಹೊಂದುವುದಕ್ಕಿಂತ ರಕ್ಷಣೆಗೂ ಸಂಕಟ ಮಹಾಸಂಕಟ ಕಾಲದಲ್ಲಿ ಹೊಂದಲಿಕ್ಕಿರುವಂತ ರಕ್ಷಣೆಗೂ ವ್ಯತ್ಯಾಸ ಉಂಟು. ಯಾಕಂದ್ರೆ ಒಂದು ವಾಕ್ಯ ಓದೋಣ, ನನ್ನ ಸಮಯವು ದಾಟಿ ಹೋಯ್ತು. 2ನೇ ಥೆಸಲೋನಿಕ 3ನೇ ಅಧ್ಯಾಯ 2ನೇ ಥೆಸಲೋನಿಕ 2ನೇ ಅಧ್ಯಾಯ 11ನೇ ವಚನ ಓದಿ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ನೋಡ್ರಿ, ಸಂಕಟ ಮಹಾಸಂಕಟ ಕಾಲ ನಡೆಯುತ್ತೆ. ನನ್ನ ಟೈಮ್ ದಾಟಿ ಹೋಯ್ತು, ನಾನು ಅದನ್ನ ಮತ್ತೆ ನಾನು ಇವತ್ತು ಮುಗಿಸೋಣ ಅಂತಿದ್ದೆ, ಆದ್ರೂ ಮುಗಿಲಿಲ್ಲ. ಮತ್ತೆ ಸ್ವಲ್ಪ ಕೆಲವು ವಿಷಯಗಳಿದೆ, ಅದನ್ನು ನಾವು ದೇವ್ರ ಚಿತ್ತವಾದ್ರೆ ಮುಂದಿನ ವಾರ ಅಧ್ಯಯನ ಮಾಡೋಣ. ನೋಡ್ರಿ, ಭ್ರಮೆ ಹುಟ್ಟಿಸ್ತಾನೆ ಯೇಸು ಸ್ವಾಮಿ. ಕೃಪಾಕಾಲದಲ್ಲಿ ಆಗಲ್ಲ, ಕೃಪಾಕಾಲದಲ್ಲಿ ಪವಿತ್ರಾತ್ಮನ ಕಾರ್ಯ ಮಾಡುವಾಗ ಯೇಸು ಸ್ವಾಮಿಯನ್ನು ನಂಬ್ತಾರೆ ಅವರು. ಆದ್ರೆ ಸಂಕಟ ಮಹಾಸಂಕಟ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ, ಭ್ರಮೆ ಹುಟ್ಟಿಸುವಾಗ ಅವರಲ್ಲಿ ಅವರು ಯೇಸು ಸ್ವಾಮಿಯನ್ನ ಹಿಂಬಾಲಿಸಲ್ಲ, ಕ್ರಿಸ್ತ ವಿರೋಧಿಯನ್ನ ಹಿಂಬಾಲಿಸ್ತಾರೆ. ದೇ ವಿಲ್ ಫಾಲೋ ದ ಆಂಟಿ ಕ್ರೈಸ್ಟ್ ಅಂಡ್ ನಾಟ್ ದ ಟ್ರೂ ಕ್ರೈಸ್ಟ್. ಅದು ವ್ಯತ್ಯಾಸ ಸಂಕಟ ಮತ್ತು ಮಹಾಸಂಕಟ ಕಾಲಕ್ಕೂ. ಮುಂದಿನ ವಾರ ಅದನ್ನ ನೋಡ್ತಾ, ಆನಂತರ ವಿಶೇಷವಾಗಿ ನಾನು ಇಬ್ರಿಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ಕೆಲವು ಸಂಗತಿಗಳು, ಒಂದು ವೇಳೆ ನಮ್ಮ ರಕ್ಷಣೆ ತಪ್ಪಿ ಹೋಗುವಂತದ್ದಾಗಿದೆಯಾ, ಅಲ್ಲಿ ಅದೇನು ಆ ತರ ಬರೆಯಲ್ಪಟ್ಟಿದೆ, ಈ ವಿಚಾರಗಳನ್ನು ಕೂಡ ಮುಂದಿನ ವಾರ ದೇವರ ಚಿತ್ತವಾದರೆ ನೋಡುವಂಥವರಾಗಿರೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವಸಿ.